ನಾನು ವರ್ಷಿಪ್ ಬಗ್ಗೆ ಮಾತಾಡ್ತೀನಿ. ಯೂಶುವಲಿ ನಾನು ಕರ್ನಾಟಕದಲ್ಲಿ ಒಂದು ಒಳ್ಳೆ ವರ್ಷಿಪ್ ಮಾಡಲಿಕ್ಕೆ ದೇವರು ನನ್ನನ್ನು ನಿಲ್ಲಿಸಿದ್ದಾರೆ. ಆ ವರ್ಷಿಪ್ ಲೀಡ್ ಮಾಡ್ತಾ ಇರೋದ್ರಿಂದ ದೇವರು ನನಗೆ ಕೆಲವೊಂದನ್ನು ಕಲಿಸಿಕೊಟ್ಟಿದ್ದಾರೆ, ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಬರ್ತೇನೆ. ತುಂಬ ಜನ ಇಲ್ಲಿ ಲೈವಲ್ಲಿ ವಾಚ್ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ಮುಂದೆ ಬರುವಾಗ ಎಲ್ಲ ಗೊತ್ತಿದೆ ಅನ್ನುವ ರೀತಿಯಲ್ಲಿ ನಾನು ಬಂದಿಲ್ಲ, ಇನ್ನೂ ನಾನು ಕಲಿತಾ ಇರತಕ್ಕಂಥ ವ್ಯಕ್ತಿ. ಆದರೂ ಸಹ ಈ ಚಿಕ್ಕ ಸಮಯದಲ್ಲಿ ದೇವರು ನನಗೆ ಕಲಿಸಿಕೊಟ್ಟದ್ದನ್ನು ನಾನು ನಿಮಗೆ ಹೇಳ್ಕೊಡೋದಕ್ಕೆ ನಾನು ಬಂದಿದ್ದೇನೆ. ನೀವೆಲ್ಲರೂ ಸಹ ಒಂದು ಬುಕ್ಕು ಮತ್ತು ಒಂದು ಪೆನ್ನು ತೆಗೆದುಕೊಂಡ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೆಸೇಜ್. ನಮ್ಮ ಜೀವಿತಕ್ಕೆ ಒಂದು ಒಳ್ಳೆಯ ಒಂದು ಬುನಾದಿಯನ್ನು ಅಂದರೆ ಒಂದು ತಳಪಾಯವನ್ನು ಹಾಕಿಕೊಡ್ತಕ್ಕಂಥ ಒಂದು ಸಂದೇಶ ಇದು. ಸೊ ನೀವೆಲ್ಲರೂ ಸಹ ಒಂದು ಪೆನ್ನು ಒಂದು ಪೇಪರ್ ತೆಗೆದುಕೊಂಡ್ರೆ ಒಂದು 15 ಇಲ್ಲ 20 ನಿಮಿಷ ಮಾತ್ರ ನಾನು ನಿಮ್ಮ ಮುಂದೆ ಲೈವಲ್ಲಿ ಈ ಒಂದು ಸಂದೇಶವನ್ನು ಹೇಳಿಕೊಡ್ತೇನೆ. ವರ್ಷಿಪ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ. ಸೊ ಅದನ್ನಾದ ನಂತರ ನೀವು ವರ್ಷಿಪ್ ಮಾಡೋದಿದೆಯಲ್ಲ, ಇಲ್ಲಿಂದ ಈ ದಿನದಿಂದ ಈ ವರ್ಷಿಪ್ ಬಗ್ಗೆ ನೀವು ಕೇಳಿದ ನಂತರ ನಿಮ್ಮ ಜೀವಿತದಲ್ಲಿ ವರ್ಷಿಪ್ ನಿಮ್ಮ ಎಲ್ಲ ಸ್ಥಿತಿಗತಿಗಳನ್ನ ಚೇಂಜ್ ಮಾಡುತ್ತೆ, ಆ ಲೆವೆಲ್ಲಿಗೆ ನಿಮ್ಮನ್ನು ವರ್ಷಿಪ್ ಕರ್ಕೊಂಡೋಗುತ್ತೆ. ಇವತ್ತು ನಾನೇನಾದರೂ ದೇವರ ಕೃಪೆಯಿಂದ ನಾನು ಜೀವಂತವಾಗಿದ್ದೀನಿ ಅಂತ ಅಂದರೆ ಇನ್ನೂ ನಾನು ಅಳಿದು ಹೋಗಲಿಲ್ಲ, ನಾನಿನ್ನೂ ಏನೂ ಆಗಲಿಲ್ಲ ಅಂತಂದರೆ ಅದಕ್ಕೆ ಕಾರಣ ಒಂದು ದೇವರ ಕೃಪೆ, ಎರಡನೇದು ದೇವರು ನನಗೆ ಕೊಟ್ಟಿರತಕ್ಕಂಥ ಆರಾಧನೆಯ ಗಿಫ್ಟ್. ದೇವರನ್ನು ಆರಾಧನೆ ಮಾಡ್ತಾ ಇರೋದ್ರಿಂದಲೇ ನಾನು ಇವತ್ತು ಇನ್ನೂ ಜೀವಂತವಾಗಿ ನಾನು ಚೆನ್ನಾಗಿದ್ದೀನಿ. ಸೊ ಆರಾಧನೆ ಅಂತಕ್ಕಂಥದ್ದು ಒಬ್ಬ ಮನುಷ್ಯನ ಜೀವಿತದಲ್ಲಿ, ವೈಯಕ್ತಿಕವಾದ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ನೀವು ಯಾವುದೇ ಒಂದು ಮನೆಗೆ ಪ್ರವೇಶ ಮಾಡುವ ಮುಂಚೆ ಅಲ್ಲಿ ಒಂದು ಬಾಗಿಲಿರುತ್ತೆ, ಆ ಬಾಗಿಲಿನ ಒಳಗಡೆಯಿಂದ ಮಾತ್ರವೇ ನೀವು ಮನೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಆ ಬಾಗಿಲು ಇಲ್ಲದೆ ನೀವು ಒಳಗಡೆ ಪ್ರವೇಶ ಮಾಡಲಿಕ್ಕಾಗಲ್ಲ. ಅದೇ ಥರ ನೀವು ದೇವರ ಪ್ರಸನ್ನತೆಗೆ ನೀವು ಪ್ರವೇಶ ಮಾಡಬೇಕಂತ ಹೇಳಿದರೆ ಆರಾಧನೆ ಅಂತಕ್ಕಂಥದ್ದು ಒಂದು ಡೋರ್ ಇದ್ದ ಹಾಗೆ, ನೀವು ಆರಾಧನೆ ಮಾಡಿದಾಗ ಆ ಡೋರ್ ಓಪನ್ ಆಗಿ ನಿಮ್ಮನ್ನು ದೇವರ ಪ್ರಸನ್ನತೆಗೆ ಕರ್ಕೊಂಡೋಗುತ್ತೆ. ಇವತ್ತು ಅನೇಕರಲ್ಲಿ ಕೊರತೆ ಏನಂತ ಹೇಳಿದರೆ, ಯಾಕೆ ದೇವರ ಪ್ರಸನ್ನತೆಯನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ನೀವು ಆಳವಾದ ಸತ್ಯಗಳನ್ನ ತಿಳ್ಕೊಳ್ಳೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ದೀರಾ, ಆಮೇಲೆ ತುಂಬ ಹೊತ್ತು ಪ್ರಾರ್ಥನೆ ಮಾಡೋದ್ರಲ್ಲಿ ಸಹ ನೀವು ತುಂಬ ಬ್ಯುಸಿಯಾಗಿದ್ದೀರಾ, ಮತ್ತು ಸೇವೆ ಮತ್ತು ಸುವಾರ್ತೆ ಸಾರೋದ್ರಲ್ಲಿ ಸಹ ಬಹಳ ಬ್ಯುಸಿಯಾಗಿದ್ದೀರಾ. ಅದೆಲ್ಲ ಕೆಟ್ಟದ್ದಂತ ಹೇಳ್ತಾ ಇಲ್ಲ, ಅದು ಒಳ್ಳೆಯದೇ. ಬಟ್ ಅದರ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಅನುಭವಿಸಬೇಕಂತ ಹೇಳಿದರೆ ನೀವು ಆರಾಧನೆ ಅಂತಕ್ಕಂಥ ಬಾಗಿಲಿನ ಮೂಲಕವಾಗಿ ಎಂಟ್ರಿ ಆಗಬೇಕು. ನಿಮಗೆ ಗೊತ್ತಿದೆಯಾ, ಆರಾಧನೆ ದೇವರಿಗೆ ಬಹಳ ಇಷ್ಟ. ಆರಾಧನೆ ಎಷ್ಟು ಇಷ್ಟ ಅಂತ ಹೇಳಿದರೆ, ದೇವರೇ ಒಂದು ಕಡೆ ಬೈಬಲಲ್ಲಿ ಹೇಳ್ತಾರೆ, ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸಿಸುವ ದೇವರು ನಮ್ಮ ದೇವರು, ನಾವು ಆರಾಧಿಸ್ತಕ್ಕಂಥ ದೇವರು. ನಮ್ಮ ದೇವರಿಗೆ ಏನು ಬೇಕಂತ ಹೇಳಿದರೆ, ನೀವು ಮಾಡ್ತಕ್ಕಂಥ ಮಿನಿಸ್ಟ್ರಿನೋ ಅಥವಾ ನೀವು ಮಾಡ್ತಕ್ಕಂಥ ದಾನ ಧರ್ಮನೋ ಅದೆಲ್ಲ ಅದೆಲ್ಲ ಒಂದು ಕಡೆ ಸೈಡಿಗಿರಲಿ, ಬಟ್ ಅದಕ್ಕಿಂತ ಮುಖ್ಯವಾಗಿ ಆತನಿಗೆ ಏನು ಬೇಕು ಡೈಲಿ ಅಂತ ಹೇಳಿದರೆ, ಆತನಿಗೆ ಆರಾಧನೆ ಮಾಡೋ ಜನರು ಬೇಕು. ಇವತ್ತು ಈ ಭೂಲೋಕದಲ್ಲಿ ದೇವರು ಜನರನ್ನ ಹುಡುಕ್ತಾ ಇದ್ದಾರೆ, ನನ್ನನ್ನು ಆರಾಧನೆ ಮಾಡೋರು ಯಾರಾದರೂ ಇದ್ದಾರಾ ಅಂತ ಹೇಳಿ ಹುಡುಕ್ತಾ ಇದ್ದಾರೆ. ಇವತ್ತು ಆರಾಧನೆ ಮಾಡ್ತಕ್ಕಂಥವ್ರು ತುಂಬ ಕಡಿಮೆ, ಹಾಡಾಡ್ತಕ್ಕಂಥವ್ರು ಇದ್ದಾರೆ, ಆರಾಧನೆ ಮಾಡ್ತಕ್ಕಂಥವ್ರು ತುಂಬ ಕಡಿಮೆ. ಓಕೆ, ಹಾಡಿಗೂ ಆರಾಧನೆಗೂ ಏನು ವ್ಯತ್ಯಾಸ? ಬೇರೆಯವರು ಹೇಳಿಕೊಟ್ಟಾಗ ನಾವು ಅದನ್ನು ಕಲ್ತ್ಕೊಂಡು ಹಾಡ್ತೀವಲ್ಲ, ಅದು ಹಾಡು. ಗಮನವಿಟ್ಟು ಕೇಳ್ರಿ, ಬೇರೆಯವರು ಹೇಳಿಕೊಟ್ಟಿದ್ದನ್ನ ನಾವು ಕಲಿತು ಹಾಡ್ತಕ್ಕಂಥದ್ದು ಹಾಡು, ನಮ್ಮ ಒಳಗಡೆಯಿಂದ ಬರ್ತಕ್ಕಂಥದ್ದು ಆರಾಧನೆ. ನಾವು ಇವತ್ತು ಎಲ್ಲ ಚರ್ಚ್ ಅಲ್ಲಿ ಮತ್ತೆ ಮನೆಗಳಲ್ಲಿ ಸುಂದರವಾಗಿ ಹಾಡುಗಳನ್ನ ಹಾಡಲಿಕ್ಕೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಷ್ಟೇ, ಆದರೆ ಆರಾಧನೆ ಮಾಡಲಿಕ್ಕೆ ನಾವು ತಿಳ್ಕೊಳ್ತಾ ಇಲ್ಲ. ನಮ್ಗೆ ಎಲ್ಲ ಗೊತ್ತು, ಬೇರೆ ಎಲ್ಲ ಗೊತ್ತು, ಬೇರೆ ನಮಗೆ ಹೇಗೆ ಮನುಷ್ಯರಿಗೆ ಹೆಂಗೆ ಅಧೀನರಾಗಬೇಕಂತ ಗೊತ್ತು, ಮತ್ತೆ ಜನರನ್ನ ಹೆಂಗೆ ಅಟ್ರಾಕ್ಟ್ ಮಾಡಬೇಕಂತ ಗೊತ್ತು, ಎಲ್ಲ ಗೊತ್ತು. ಬಟ್ ದೇವರನ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕಂತ ಗೊತ್ತಿಲ್ಲ. ದೇವರನ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಬೇರೆ ಯಾವ ವಿಧಾನ ಇಲ್ಲ, ಒಂದೇ ಒಂದು ವರ್ಷಿಪ್. ನೀನು ಆರಾಧನೆ ಮಾಡಿದಾಗ ದೇವರು ನಿಮಗೆ ಅಟ್ರಾಕ್ಟ್ ಆಗಿ ನಿಮ್ಮನ್ನು ನೋಡ್ತಾರೆ.
ಆತನ ಆತನ ಮನಸ್ಸು ಆತನ ಯೋಚನೆ ಎಲ್ಲಿದ್ರು ಪರವಾಗಿಲ್ಲ ನೀನು ಅಪ್ಪ ಅಂತ ಹೇಳಿ ಸೇರಿ ದೇವರನ್ನ ಆರಾಧನೆ ಮಾಡುವಾಗ ಆತನ ಆತನ ಎಲ್ಲಾ ಯೋಚನೆಗಳು ನಿನ್ನ ಮೇಲೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಅದಕ್ಕೆ ಇವತ್ತು ಸಂಜೆ ನಾನು ನಿಮಗೆ ಹೇಳಿಕೊಡತಕ್ಕಂತ ಒಂದು ಸಂದೇಶ ಏನಂತ ಹೇಳಿದ್ರೆ ನೀವು ಎಲ್ಲಾ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮುಂಚೆ ಆರಾಧನೆ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಆರಾಧನೆ ಬಹಳ ಬಹಳ ಪ್ರಾಮುಖ್ಯವಾಗಿರತಕ್ಕಂತದ್ದು ಇವತ್ತು ಎಷ್ಟೋ ಚರ್ಚ್ಗಳಲ್ಲಿ ಆರಾಧನೆಯನ್ನು ಕಡಿಮೆ ಮಾಡ್ತಾ ಇದ್ದಾರೆ ವಾಕ್ಯನ ಜಾಸ್ತಿ ಒತ್ತು ಕೊಡ್ತಾರೆ ಎರಡು ಹಾಡು ಆಡ್ತಾರೆ ಆಮೇಲೆ ಒನ್ ಅವರ್ ಮೆಸೇಜ್ ಕೊಡ್ತಾರೆ ನಾನು ಹೇಳೋದೇನಂತ ಹೇಳಿದ್ರೆ ಆರಾಧನೆ ಮತ್ತೆ ವಾಕ್ಯದ ಭಾಗ ಎರಡಕ್ಕೂ ಸಹ ಸಮವಾಗಿ ನೀವು ಸಮಯವನ್ನು ಕೊಡಬೇಕು ಅಂತ ನಾನು ಅಂದ್ಕೊಳ್ತೇನೆ ಆರಾಧನೆಯನ್ನ ನೀವು ಕಡಿಮೆ ಮಾಡಬೇಡಿ ಯಾಕೆಂತ ಹೇಳಿದ್ರೆ ಆರಾಧನೆ ಫಸ್ಟ್ ಒಬ್ಬ ಮನುಷ್ಯನ ಹೃದಯವನ್ನ ಅದೇನ್ ಮಾಡುತ್ತೆ ವಾಕ್ಯವನ್ನ ಕೇಳೋದಕ್ಕೆ ಪ್ರಿಪೇರ್ ಮಾಡುತ್ತೆ ವಿಥೌಟ್ ವರ್ಷಿಪ್ ಆರಾಧನೆ ಇಲ್ಲದೆ ನೀವೇನೇ ವಾಕ್ಯಗಳನ್ನ ಬಿತ್ತಿದ್ರು ಅದು ಜನರಿಗೆ ಉಪಯೋಗ ಆಗೋದಿಲ್ಲ ನಾವೊಂದು ಬೇಸಾಯ ಮಾಡ್ತೇವೆ ಒಂದು ಹೊಲಕ್ಕೆ ಬೀಜ ಹಾಕುವ ಮುಂಚೆ ನೇರವಾಗಿ ಹೋಗಿ ಬೀಜವನ್ನು ಹಾಕೋದಿಲ್ಲ ನಾವು ಅದನ್ನು ಬೇಸಾಯ ಮಾಡಿ ಅದನ್ನು ಎಲ್ಲ ಸಮ ಮಾಡಿ ಅದಾದ ನಂತರ ಆ ಗಟ್ಟಿಯಾಗಿರ್ತಕ್ಕಂಥ ನೆಲವನ್ನು ಸಡಿಲ ಮಾಡಿದ ಮೇಲೆ ಅದನ್ನು ಸುಲಭ ಮಾಡಿದ ಮೇಲೆ ಅದನ್ನು ನಾವು ಬೇಸಾಯ ಮಾಡಿ ಅದರೊಳಗಡೆ ಬೀಜ ಹಾಕ್ತೀವಿ ಆಗ ಆ ಬೀಜ ಫಲವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಹೃದಯ ಅಂತಕ್ಕಂಥದ್ದು ಬಹಳ ಕಠಿಣವಾಗಿರ್ತಕ್ಕಂಥದ್ದು ಅದು ಬೆಂಡಾಗಬೇಕಂತ ಹೇಳಿದರೆ ನಾವು ಅದನ್ನ ಆರಾಧನೆ ಮೂಲಕವಾಗಿನೇ ನಾವು ಅದನ್ನ ಮಾಡಬೇಕು ಆರಾಧನೆ ಮಾಡಿದಾಗ ಒಬ್ಬ ಮನುಷ್ಯನ ಹೃದಯ ಜಜ್ಜಲ್ಪಡುತ್ತೆ ಕುಗ್ಗಿಸಲ್ಪಡುತ್ತೆ ಆರಾಧನೆ ಮಾಡಿದಾಗ ಅವನು ದೇವರಿಗೆ ಹತ್ತಿರ ಆಗ್ತಾನೆ ಸೊ ಆರಾಧನೆ ಮುಗಿದ ನಂತರ ನೀವು ಎಷ್ಟೇ ಸಂದೇಶ ಕೊಡ್ರಿ ಅದು ನೇರವಾಗಿ ಅವರಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಅದಕ್ಕೆ ನಾನು ಮೊದಲೇ ಹೇಳಿದೆ ಹಾಡು ಬೇರೆ ಆರಾಧನೆ ಬೇರೆ ಹಾಡು ಬೇರೆಯವರು ಹೇಳ್ಕೊಟ್ಟಾಗ ನಮಗೆ ಬರುತ್ತೆ ಆರಾಧನೆ ನಮ್ಮ ಒಳಗಡೆಯಿಂದ ಬರುತ್ತೆ ಇವತ್ತು ದೇವರು ಬೇಕಾಗಿರೋದು ಹಾಡಲ್ಲ ಆರಾಧನೆ ಹಾಡಾಡಲಿಕ್ಕೆ ತುಂಬ ಜನ ಇದ್ದಾರೆ ಕೋಟ್ಯಾಂತರ ಜನರಿದ್ದಾರೆ ಆರಾಧನೆ ಹಾಡಾಡಲಿಕ್ಕೆ ಆರಾಧನೆ ಮಾಡಲಿಕ್ಕೆ ಸ್ವಲ್ಪ ಜನ ಮಾತ್ರವೇ ನಾನು ಅಂದ್ಕೊಳ್ತೇನೆ ಆನ್ಲೈನಲ್ಲಿ ನೋಡ್ತಾ ಇರತಕ್ಕಂಥ ಪ್ರಿಯ ದೈವ ಮಕ್ಕಳೇ ನಿಮ್ಮನ್ನು ದೇವರು ವಿಶೇಷವಾಗಿ ಆರಾಧನೆ ಮಾಡೋದಕ್ಕೋಸ್ಕರ ಕರೀತಾ ಇದ್ದಾರೆ ಇವತ್ತು ಎಷ್ಟೋ ಜನ ಆನ್ಲೈನಲ್ಲಿ ಬರಬೇಕಾಗಿತ್ತು ಮೇ ಬಿ ಅವರು ಕೆಲಸದ ನಿಮಿತ್ತವಾಗಿ ಬಂದಿಲ್ಲ ಮೇ ಬಿ ಇದನ್ನು ಆಮೇಲೆ ನಂತರ ನೋಡಬಹುದು ಬಟ್ ಇವತ್ತಿಂದ ನಿಮ್ಮ ಆರಾಧನೆ ಚೇಂಜ್ ಮಾಡ್ರಿ ಆರಾಧನೆ ನಿಮ್ಮನ್ನ ಮೇಲಕ್ಕೆತ್ತೆ ಆರಾಧನೆ ನಿಮ್ಮನ್ನ ದೇವರ ಬಳಿಗೆ ನಡೆಸುತ್ತೆ ನಿಮಗೆ ಗೊತ್ತಿದೆಯಾ ದಾವಿದನು ಯಾವುದೇ ಎಲೆಕ್ಷನ್ಗೆ ನಿಂತ್ಕೊಳ್ಲಿಲ್ಲ ಯಾರ ಹತ್ರ ಓಟ್ ಹಾಕಿಸ್ಕೊಳ್ಲಿಲ್ಲ ಎಲ್ಲೋ ಕುರಿ ಕಾಯ್ತಿದ್ದಂತ ವ್ಯಕ್ತಿಯನ್ನ ದೇವರು ರಾಜನನ್ನಾಗಿ ಮಾಡೋದಕ್ಕೆ ಕಾರಣ ಅವನಲ್ಲಿದ್ದಂತ ಆರಾಧನೆ ಆರಾಧನೆ ಅವನಿಗೆ ದಾವಿದನಿಗೆ ಗೊತ್ತಿತ್ತು ಜನರನ್ನ ಹೇಗೆ ಅಟ್ರಾಕ್ಟ್ ಮಾಡ್ಬೇಕಂತ ಗೊತ್ತಿರಲಿಲ್ಲ ದೇವರನ್ನ ಹೇಗೆ ಅಟ್ರಾಕ್ಟ್ ಮಾಡ್ಬೇಕಂತ ಆತನಿಗೆ ಗೊತ್ತಿತ್ತು ನನಗೂ ಸಹ ಇವತ್ತು ಒಂದು ಗೊತ್ತು ನಾನು ಒಬ್ಬ ವ್ಯಾನಲ್ಲಿ ಕಂಡಕ್ಟರ್ ಆಗಿದ್ದಂಥವನು ಮತ್ತೆ ಹೋಟೆಲಲ್ಲಿ ಲೋಟ ತೊಳಿತಾ ಇದ್ದಂಥ ವ್ಯಕ್ತಿ ನನ್ನನ್ನು ದೇವರಿ ಮಟ್ಟಕ್ಕೆ ನಿಲ್ಲಿಸಿದ್ರು ಅಂತಂದ್ರೆ ಅದಕ್ಕೆ ಕಾರಣ ನನ್ನ ಎಲ್ಲ ತಲಾಂತು ಅಥವಾ ನನ್ನ ಅಪ್ಪ ಅಮ್ಮ ಮಾಡಿದಂಥ ದಾನ ಧರ್ಮನು ಅದ್ಯಾವುದೂ ಅಲ್ಲ ದೇವರ ಆರಾಧನೆ ಪ್ಲೀಸ್ ನಾನು ನಿಮ್ಗೆ ಹೇಳ್ತೇನೆ ಈ ಆನ್ಲೈನಲ್ಲಿ ನೋಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಆರಾಧನೆಯನ್ನು ನೀವು ಚೇಂಜ್ ಮಾಡಿಕೊಳ್ರಿ ಆರಾಧನೆ ಮಾಡ್ತಕ್ಕಂಥ ವಿಧಾನಗಳನ್ನ ಚೇಂಜ್ ಮಾಡಿಕೊಳ್ರಿ ಆರಾಧನೆಯನ್ನು ಒಂದು ಹಾಡಾಗಿ ಹಾಡಬೇಡಿ ಆರಾಧನೆಯನ್ನು ಆರಾಧನೆಯನ್ನಾಗಿಯೇ ನೀವು ಮಾಡ್ರಿ ಹಾಡಾಡಲಿಕ್ಕೆ ತುಂಬ ಜನ ಕೋಟ್ಯಾಂತರ ಜನರಿದ್ದಾರೆ ಆರಾಧನೆ ಮಾಡಲಿಕ್ಕೆ ನಾನು ನೀವು ಮಾತ್ರವೇ ಇದ್ದೀವಿ ಬೇರೆ ಯಾರಿಗೆ ದೇವರು ಆ ಗಿಫ್ಟ್ ಕೊಟ್ಟಿಲ್ಲ ನಮಗೆ ಮಾತ್ರ ಆರಾಧನೆ ಮಾಡಲಿಕ್ಕೆ ಗಿಫ್ಟ್ ಕೊಟ್ಟಿದ್ದಾರೆ ಓಕೆ ನಾನು ನಾಲ್ಕು ಸೀಕ್ರೆಟ್ಗಳನ್ನ ಆರಾಧನೆ ಬಗ್ಗೆ ಹೇಳ್ಕೊಡ್ತೇನೆ ಓಕೆನಾ ಮೇ ಬಿ ನೀವು ಇದನ್ನು ಕೇಳಿರಲ್ಲ ನನಗೆ ದೇವರು ಕಲಿಸಿಕೊಟ್ಟಂತ ಒಂದು ನಾಲ್ಕು ಸೀಕ್ರೆಟ್ ಆ ನಾಲ್ಕು ಸೀಕ್ರೆಟ್ ಅನ್ನು ನಾನು ಇವತ್ತೇ ಹೇಳಲ್ಲ ಒಂದು ಸೀಕ್ರೆಟ್ ಅನ್ನು ಮಾತ್ರ ಇವತ್ತು ಹೇಳಿ ನಾನು ಮುಗಿಸ್ಕೊಳ್ತೇನೆ ಇನ್ನು ನೆಕ್ಸ್ಟ್ ಬರುವ ದಿನಗಳಲ್ಲಿ ಇನ್ನೊಂದು ಸೀಕ್ರೆಟ್ ಅದೇ ತರ ಒಂದು ನಾಲ್ಕು ಭಾಗದಲ್ಲಿ ಈ ಆರಾಧನೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ಹೇಳ್ಕೊಟ್ಟು ನಾನು ಮುಗಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಗಮನವಿಟ್ಟು ಕೇಳ್ರಿ ಇದನ್ನ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರು ಇದ್ರೆ ನೀವು ಇದನ್ನ ಟ್ಯಾಗ್ ಮಾಡಿದ್ರು ಸಹ ಒಳ್ಳೇದು ನೀವು ಇದನ್ನ ಬೇರೆಯವರಿಗೆ ಫಾರ್ವರ್ಡ್ ಮಾಡಿದ್ರು ಸಹ ಒಳ್ಳೇದು ನೀವು ಇದಕ್ಕೆ ಹೇಗೆ ಸ್ಪಂದಿಸ್ತೀರೋ ಅದಕ್ಕಿಂತ ಹೆಚ್ಚಾಗಿ ನೆಕ್ಸ್ಟ್ ಪಾರ್ಟಲ್ಲಿ ಸಹ ನಾನು ಆರಾಧನೆ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ಓಕೆ ಆರಾಧನೆ ಬಗ್ಗೆ ಒಂದು ಸೀಕ್ರೆಟ್ ಅನ್ನು ನಾನು ಹೇಳ್ಕೊಡ್ತೇನೆ ಓಕೆನಾ ಗಮನವಿಟ್ಟು ಕೇಳ್ರಿ ನೀವು ಪೆನ್ನು ಮತ್ತೆ ಒಂದು ಪೇಪರ್ ತೆಗೆದುಕೊಂಡ್ರೆ ಅದರಲ್ಲಿ ನೀವು ನೋಟ್ ಮಾಡಿಕೊಂಡ್ರೆ ಬಹಳ ಒಳ್ಳೇದು
ಆರಾಧನೆ ಏನ್ ಮಾಡುತ್ತೆ, ಆರಾಧನೆ ಒಬ್ಬ ಜೀವಿತದಲ್ಲಿ ಹೇಗೆ ಅಭಿವೃದ್ಧಿ ತರುತ್ತೆ ಅನ್ನೋದನ್ನಂತ ನಾನು ನಿಮ್ಗೆ ಹೇಳಿಕೊಡ್ತೇನೆ. ಬೈಬಲ್ನಲ್ಲಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ದೇವರ ವಾಕ್ಯ 8ನೇ ಅಧ್ಯಾಯದಲ್ಲಿ 32ನೇ ವಾಕ್ಯ ಹೇಳುತ್ತೆ. ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 32ನೇ ವಾಕ್ಯ. ಸೊ ನಾನು ಅದನ್ನು ಓದ್ತೇನೆ, ನೀವು ಕೇಳ್ರಿ, ಎಲ್ಲರೂ ತೆಗೆದುಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 32ನೇ ವಾಕ್ಯ. ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಎಷ್ಟು ಚೆನ್ನಾಗಿ ವಾಕ್ಯ ಹೇಳುತ್ತೆ, ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಒಬ್ಬ ಮನುಷ್ಯ ಸತ್ಯವನ್ನು ತಿಳ್ಕೊಂಡಾಗ ಸತ್ಯ ಅವನನ್ನು ಬಿಡುಗಡೆ ಮಾಡುತ್ತೆ. ಹೇಗೆ ಬಿಡುಗಡೆ ಮಾಡುತ್ತೆ? ಕುಡಿಯೋದ್ರಿಂದ ಬಿಡುಗಡೆ ಮಾಡುತ್ತೆ, ಸಿಗರೆಟ್ ಸೇದೋದ್ರಿಂದ ಬಿಡುಗಡೆ ಮಾಡುತ್ತೆ. ವಾಕ್ಯ ಕೇಳಿದಾಗ ವ್ಯಕ್ತಿ ಏನ್ ಮಾಡ್ತಾನೆ, ಕುಡಿಯೋದನ್ನ ಬಿಡ್ತಾನೆ, ಸಿಗರೆಟ್ ಸೇದೋದನ್ನ ಬಿಡ್ತಾನೆ, ವ್ಯಭಿಚಾರಗಳನ್ನ ಬಿಡ್ತಾನೆ, ಟಿವಿ ನೋಡೋದನ್ನ ಬಿಡ್ತಾನೆ, ಫಿಲ್ಮ್ ನೋಡೋದನ್ನ ಬಿಡ್ತಾನೆ, ಎಲ್ಲ ಕೆಟ್ಟ ಕೆಟ್ಟ ಕಾರ್ಯಗಳನ್ನ ಬಿಟ್ಬಿಡ್ತಾನೆ. ಬಿಟ್ಟು ದೇವರಿಗಾಗಿ ಜೀವಿಸ್ಲಿಕ್ಕೆ ಅವನು ಪ್ರಾರಂಭ ಮಾಡ್ತಾನೆ. ಸ್ಪಷ್ಟವಾಗಿ ಹೇಳುತ್ತೆ, ಸತ್ಯವನ್ನ ತಿಳಿದುಕೊಳ್ಳುವಿರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಸತ್ಯ ಮಾಟ ಮಂತ್ರಗಳಿಂದ ಬಿಡುಗಡೆ ಮಾಡುತ್ತೆ, ದೆವ್ವದ ಕಾಟದಿಂದ ಬಿಡುಗಡೆ ಮಾಡುತ್ತೆ, ಶತ್ರುಗಳಿಂದ ಬಿಡುಗಡೆ ಮಾಡುತ್ತೆ. ವಾಕ್ಯವನ್ನು ಕೇಳಿದಾಗ ನಿಮಗೆ ಬಿಡುಗಡೆ ಸಿಗುತ್ತೆ. ಇವತ್ತು ನಾನು ಹೇಳ್ತೇನೆ, ಎಲ್ಲ ಕ್ರೈಸ್ತರಿಗೆ ಬಿಡುಗಡೆ ಸಿಕ್ಕಿದೆ, ಆದರೆ ಅಭಿವೃದ್ಧಿ ಸಿಕ್ಕಿಲ್ಲ. ಅಭಿವೃದ್ಧಿ ಬೇರೆ, ಬಿಡುಗಡೆ ಬೇರೆ, ಎರಡು ಒಂದೇ ಅಲ್ಲ. ನಾವು ಬಿಡುಗಡೆ ಹೊಂದೋದ್ರಲ್ಲೇ ಕಾಲ ಕಳೀತಾ ಇದ್ದೀವಿ, ಬಿಡುಗಡೆ ಹೊಂದಿ ಪರಲೋಕ ರಾಜ್ಯಕ್ಕೆ ಹೋಗೋದ್ರಲ್ಲೇ ನಾವು ಹೆದರು ನೋಡ್ತಾ ಇದ್ದೇವೆ. ಬಿಡುಗಡೆ ಒಂದೋದು ಬೇರೆ, ಅಭಿವೃದ್ಧಿ ಒಂದೋದು ಬೇರೆ. ನಾನು ಕೇಳ್ತೀನಿ, ನಿಮ್ಮಲ್ಲಿ ಬಿಡುಗಡೆ ಸಿಕ್ಕಿದೆ, ಆದರೆ ಅಭಿವೃದ್ಧಿ ಇದೆಯಾ? ಅಭಿವೃದ್ಧಿ ಅಂದ್ರೆ ಏನು? ಸಾಲ ಇರಬಾರ್ದು, ಅಟ್ಲೀಸ್ಟ್ ಶ್ರೀಮಂತರಾಗದೆ ಹೋದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಕೊಡೋವಷ್ಟು ಮೇಲ್ಮಟ್ಟಕ್ಕೆ ಹೋಗದೆ ಹೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನನಗೆ ನನ್ನ ಫ್ಯಾಮಿಲಿಗೆ ತಿನ್ನೋವಷ್ಟು ಇದೆಯಾ? ಒಂದು ಬಾಡಿಗೆ ಕಟ್ಟಲಿಕ್ಕೆ ಸರಿಯಾಗಿ ಹಣ ಇದೆಯಾ? ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಹಣ ಇದೆಯಾ? ಸರಿಯಾಗಿ ಬಿಸ್ನೆಸ್ ಮಾಡಲಿಕ್ಕೆ ಹಣ ಇದೆಯಾ ನಮ್ಮ ಹತ್ರ? ಅಕ್ಕಿಗಿದ್ರೆ ಬೇಳೆಗಿಲ್ಲ, ಬೇಳೆಗಿದ್ರೆ ಬಾಡಿಗೆಗಿಲ್ಲ, ಬಾಡಿಗೆಗಿದ್ರೆ ಸ್ಕೂಲ್ ಫೀಸ್ ಇಲ್ಲ. ಇದು ಒಂದು ತಿಂಗಳಿಂದ ಎರಡು ತಿಂಗಳಿಂದ ಅಲ್ಲ ನಡೀತಾ ಇರತಕ್ಕಂಥದ್ದಲ್ಲ, ಒಟ್ಟದಾಗಿನಿಂದಲೂ ಸಹ ನಾವು ಈ ರೀತಿಯಾಗಿರ್ತಕ್ಕಂಥ ತೊಂದರೆಗೊಳಗಾಗಿ ನಾವು ಇದನ್ನ ಫೇಸ್ ಮಾಡ್ತಾನೆ ಬರ್ತೇವೆ. ನಾವು ಅಂದ್ಕೊಂಡಿದ್ದೀವಿ ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ, ನಾಡಿದ್ದು ಸರಿ ಹೋಗುತ್ತೆ ಅಂತ ದೇವರನ್ನ ನಿರೀಕ್ಷಿಸ್ತಾ ಇದ್ದೇವೆ. ಅದು ಒಳ್ಳೇದು, ದೇವರನ್ನ ನಿರೀಕ್ಷಿಸೋದು ಒಳ್ಳೇದು. ಬಟ್ ದೇವರು ಹೇಳಿದ್ದಾರೆ, ನಮಗೆ ಜ್ಞಾನವನ್ನು ಸಹ ಕೊಟ್ಟಿದ್ದಾರೆ, ಆ ಜ್ಞಾನವನ್ನು ಪಡ್ಕೊಳ್ಬೇಕು. ಸತ್ಯವನ್ನ ಕೇಳಿದಾಗ ಸತ್ಯ ನಮ್ಮನ್ನ ಬಿಡುಗಡೆ ಮಾಡುತ್ತೆ. ನಿಜ ಅಭಿವೃದ್ಧಿ ಹೊಂದಬೇಕಂತ ಹೇಳಿದ್ರೆ ನಾವೇನ್ ಮಾಡಬೇಕು? ಅದನ್ನ ನಾವು ಕಲ್ತ್ಕೊಳ್ಳೋದ್ರಲ್ಲಿ ನಾವೆಲ್ಲೋ ಒಂದು ತಪ್ಪೇಜೆ ಇಟ್ಬಿಟ್ಟಿದ್ದೇವೆ, ಮತ್ತೆ ಅದ್ರ ಬಗ್ಗೆ ನಾವು ಆಳವಾಗಿ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿಲ್ಲ. ಸೊ ನಾನು ಇವತ್ತು ನಾನು ನಿಮ್ಗೆ ಹೇಳ್ಕೊಳ್ತೇನೆ, ಇದುವರೆಗೆ ನೀವು ಕೇಳಿದಿರೋ ಸತ್ಯವನ್ನ ಕೇಳ್ರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳೋದನ್ನ ಸೇವಕರುಗಳು ಹೇಳೋದು ನೀವು ಕೇಳಿದ್ದೀರ, ಓಕೆನಾ? ನಾನಿವಾಗ ಇನ್ನೊಂದು ವ್ಯತ್ಯಾಸಕರವಾಗಿರ್ತಕ್ಕಂಥ, ನಿಮ್ಮ ಜೀವಿತಕ್ಕೆ ಅನುಕೂಲವಾಗಿರ್ತಕ್ಕಂಥ ಇನ್ನೊಂದು ಮಾತನ್ನ ಇನ್ನೊಂದು ವಾಕ್ಯವನ್ನು ನಿಮಗೆ ತೋರಿಸ್ತೇನೆ, ಅಭಿವೃದ್ಧಿ ಹೇಗೆ ಬರುತ್ತೆ ಅಂತ. ಸತ್ಯವನ್ನ ಕೇಳಿದಾಗ ಸತ್ಯ ನಮ್ಮನ್ನ ಬಿಡುಗಡೆ ಮಾಡುತ್ತೆ, ನಮ್ಮನ್ನ ಅಭಿವೃದ್ಧಿಯ ಕಡೆಗೆ ನಡೆಸೋದೆ ಆರಾಧನೆ. ಸತ್ಯ ನಮ್ಮನ್ನ ಬಿಡುಗಡೆ ಮಾಡುತ್ತೆ, ಆರಾಧನೆ ನಮ್ಮನ್ನ ಅಭಿವೃದ್ಧಿಯ ಕಡೆಗೆ ನಡೆಸುತ್ತೆ. ನೀವು ಕೇಳ್ಬೋದು, ಬ್ರದರ್ ಇದರಲ್ಲಿ ಬೈಬಲ್ನಲ್ಲಿ ಇದಕ್ಕೇನಾದರೂ ಪ್ರೂಫ್ ಇದೆಯಾ ಅಂತ. ತುಂಬಾ ಕಡೆ ಪ್ರೂಫ್ ಇದೆ, ಓಕೆ. ನಾನು ಅದರಲ್ಲಿ ಒಂದನ್ನ ಮಾತ್ರ ನಿಮಗೆ ನಾನು ತೋರಿಸ್ಕೊಡ್ತೇನೆ, ನಾವೆಲ್ಲ ತೆಗೆದುಕೊಳ್ಳೋಣ. ವಿಮೋಚನ ಕಂಡ 23ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ. ಎಲ್ಲರೂ ತೆಗೆದುಕೊಳ್ಳೋಣ, ನಾನು ಓದ್ತೇನೆ, ಇನ್ನೊಂದ್ಸೆ ನೋಟ್ ಮಾಡ್ಕೊಳ್ರಿ. ವಿಮೋಚನ ಕಂಡ 23ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ. ಹೇಗೆ ಆರಾಧನೆ ನಮ್ಮನ್ನ ಅಭಿವೃದ್ಧಿಯ ಕಡೆಗೆ ನಡೆಸುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಹೋಗ್ತೇನೆ. ವಿಮೋಚನ ಕಂಡ 23ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ ನಾನು ಓದ್ತೇನೆ. ಇಲ್ಲಿ ಎಷ್ಟು ಚೆನ್ನಾಗಿ ದೇವರು ಹೇಳ್ತಾರೆ ನೋಡ್ರಿ. ವಿಮೋಚನ ಕಂಡ 23ನೇ ಅಧ್ಯಾಯದಲ್ಲಿ
25ನೇ ವಾಕ್ಯ. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನ ಪಾನಗಳನ್ನು ಆಶೀರ್ವದಿಸುವನು. ಪಾಯಿಂಟ್ ನಂಬರ್ ಒನ್ ನೀವು ಅಲ್ಲಿ ಅಂಡರ್ಲೈನ್ ಮಾಡ್ಕೊಳ್ರಿ, ಮತ್ತೆ ಪಾಯಿಂಟ್ ನಂಬರ್ ಒನ್ ಅಂತ ನೋಟ್ ಮಾಡ್ಕೊಳ್ರಿ. ಫಸ್ಟ್ ನೀವು ನಿಮ್ಮ ದೇವರನ್ನ ಆರಾಧಿಸುವಾಗ ಫಸ್ಟ್ ದೇವರು ನಿಮಗೆ ಮಾಡ್ತಕ್ಕಂಥ ನಿಮ್ಮ ಅನ್ನ ಪಾನಗಳನ್ನ ದೇವರು ಆಶೀರ್ವಾದ ಮಾಡ್ತಾರೆ. ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟು, ನಿಮ್ಮ ಒಳಗೆ ಯಾವ ವ್ಯಾಧಿಯು ಉಂಟಾಗದಂತೆ ಮಾಡುವನು. ಪಾಯಿಂಟ್ ನಂಬರ್ ಟು. ಪಾಯಿಂಟ್ ನಂಬರ್ ತ್ರೀ, ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದೇ ಇಲ್ಲ. ಪಾಯಿಂಟ್ ನಂಬರ್ ಫೋರ್, ನಿಮಗೆ ಸಂಪೂರ್ಣವಾದ ಆಯಸ್ಸನ್ನು ಕೊಡುವೆನು. ಎಷ್ಟು ಚೆನ್ನಾಗಿ ದೇವರು ವಾಕ್ಯ ಹೇಳುತ್ತೆ ನೋಡ್ರಿ. ಈ ವಾಕ್ಯ ನಾವು ಎಷ್ಟೋ ಸಾರಿ ಓದಿದ್ದೇವೆ, ಬಟ್ ನಾವಾಗೆ ಓದ್ಕೊಂಡು ಹೋಗ್ಬಿಟ್ಟಿರ್ತೇವೆ. ಬಟ್ ನಾನು ಎಷ್ಟೋ ಸಾರಿ ಪ್ರಾರ್ಥನೆ ಮಾಡುವಾಗ ದೇವರು ನನಗೆ ಇದನ್ನು ಕಲಿಸಿಕೊಟ್ರು. ವಾಕ್ಯ ಕೇಳಿದಾಗ ವಾಕ್ಯ ನಮ್ಮನ್ನು ಬಿಡುಗಡೆ ಮಾಡುತ್ತೆ, ಬಿಡುಗಡೆ ತರುತ್ತೆ, ಸತ್ಯ ನಮ್ಮನ್ನು ಬಿಡುಗಡೆ ಮಾಡುತ್ತೆ. ಬಟ್ ನಾವು ಅಭಿವೃದ್ಧಿ ಕಡೆಗೆ ಹೋಗ್ಬೇಕಂತ ಹೇಳಿದ್ರೆ ನಾವು ಆರಾಧನೆ ಮಾಡಬೇಕು. ನಾನು ಅವಾಗಲೇ ಹೇಳಿದೆ, ದೇವರ ಪ್ರಸನ್ನತೆಯ ಒಳಗಡೆ ಹೋಗ್ಬೇಕಂತ ಹೇಳಿದ್ರೆ ಒಂದೇ ಡೋರ್ ಇದೆ, ಅದು ಆರಾಧನೆ. ನೀವು ಆರಾಧನೆ ಮಾಡಿದಾಗ ದೇವರ ಪ್ರಸನ್ನತೆಗೆ ಒಳಗಡೆ ಹೋಗ್ತಕ್ಕಂಥ ಡೋರ್ ಓಪನ್ ಆಗುತ್ತೆ. ಆಗಲೇ ಅದೇ ತರ ನಾವು ದೇವರಿಂದ ಅಭಿವೃದ್ಧಿ ಹೊಂದಬೇಕು, ಆಶೀರ್ವಾದ ಹೊಂದಬೇಕು ಅಂತ ಹೇಳಿದರೆ ನಾವು ದೇವರನ್ನ ಆರಾಧನೆ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ದೇವರನ್ನ ಆರಾಧನೆ ಮಾಡಿದಾಗ ನಮಗೆ ಆಶೀರ್ವಾದ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ದೇವರ ವಾಕ್ಯ ಹೇಳುತ್ತೆ, ಅದೇ 23 ವಿಮೋಚನಾ ಕಾಂಡ 23 25ರಲ್ಲಿ, ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು. ಇದನ್ನ ಸ್ವಲ್ಪ ಒಂದು 10 ನಿಮಿಷದಲ್ಲಿ ನಾನು ಇದನ್ನ ಇದರ ಅರ್ಥವನ್ನ ಹೇಳಿ ನಾನು ಮುಗಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಗಮನವಿಟ್ಕೊಳ್ಳ್ರಿ, ಇದು ಮೊದಲನೇ ಸೀಕ್ರೆಟ್. ಎರಡನೇ ಸೀಕ್ರೆಟ್ ಅನ್ನು ನಾನು ಮುಂದಿನ ಸಾರಿ ನಿಮ್ಗೆ ಹೇಳ್ಕೊಡ್ತೇನೆ. ಮೊದಲನೇ ಸೀಕ್ರೆಟ್ ನೀವು ಜ್ಞಾಪಕ ಇಟ್ಕೊಳ್ರಿ, ಸತ್ಯವನ್ನ ಕೇಳಿದಾಗ ಸತ್ಯ ನಮ್ಮನ್ನ ಬಿಡುಗಡೆ ಮಾಡುತ್ತೆ, ಬಟ್ ಆರಾಧನೆ ಮಾತ್ರವೇ ನಮ್ಮನ್ನ ಅಭಿವೃದ್ಧಿಯ ಕಡೆಗೆ ನಡೆಸುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ನಾನು ಬಂದಿದ್ದೇನೆ. ಈಗ ದೇವರು ಇಲ್ಲಿ ಹೇಳ್ತಾರೆ, ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು. ನೀವು ಆರಾಧಿಸಬೇಕು. ಆರಾಧಿಸಿದಾಗ ಏನಾಗುತ್ತೆ, ಮೊದಲನೇದಾಗಿ ಆತನು ನಿಮ್ಮ ಅನ್ನ ಪಾನಗಳನ್ನ ಆಶೀರ್ವಾದ ಮಾಡ್ತಾನೆ. ಇವತ್ತು ಆರಾಧನೆ ಅಂತಕ್ಕಂಥದ್ದು ಜನರಿಗೆ ಬಹಳ ಕಷ್ಟ. ಆರಾಧನೆ ಮಾಡಲಿದ್ದು ಎಷ್ಟೋ ಚರ್ಚ್ಗಳಿಗೆ ಹೋಗ್ತೀನಿ ನಾನು. ನಾನು ಆರಾಧನೆ ಮಾಡಲಿಕ್ಕೆ ಚರ್ಚ್ಗಳಿಗೆ ಹೋದಾಗ ಆರಾಧನೆ ಮಾಡೋಕ್ಕೆ ಸ್ವಲ್ಪ ಜನ ನಾಚಿಕೆ ಪಡ್ತಾರೆ, ಇನ್ನು ಕೆಲವರು ಆರಾಧನೆ ಮಾಡೋದೇ ಇಲ್ಲ, ಇನ್ನೊಬ್ರು ಗಂಟ್ಲು ತೆರೆದು ಸಹ ಆಡೋದಿಲ್ಲ, ಬಾಯಿ ತೆರೆದು ಸಹ ಆಡೋದಿಲ್ಲ. ಆರಾಧನೆ ನೀವು ಎಲ್ಲಿಯವರೆಗೆ ಮಾಡೋದಿಲ್ಲ ಅಲ್ಲಿಯವರೆಗೆ ನಿಮ್ಮ ಅನ್ನ ಪಾನಗಳನ್ನ ದೇವರು ಆಶೀರ್ವಾದ ಮಾಡೋದಿಲ್ಲ. ಮತ್ತೆ ಆರಾಧನೆ ಅಂತಂದಾಗ ನಾವು ಮಾಡ್ತಕ್ಕಂಥ ಇನ್ನೊಂದು ತಪ್ಪೇನು ಗೊತ್ತಾ, ಇದು ಇದು ತುಂಬಾ ದೊಡ್ಡ ಮಿಸ್ಟೇಕ್ ನಾವು ಮಾಡ್ತಕ್ಕಂಥದ್ದು. ನಾವು ಸಭೆಗೆ ಹೋಗ್ತೇವೆ, ಸಭೆಯಲ್ಲಿ ಭಾನುವಾರ ಮಾತ್ರ ದೇವರನ್ನ ಆರಾಧಿಸ್ತೇವೆ, ಬಂದ್ಬಿಡ್ತೇವೆ. ಇಲ್ಲ, ಆರಾಧನೆಯನ್ನ ನೀವು ಸಂಡೇ ಮಾತ್ರ ಮಾಡೋದಲ್ಲ. ನೀವು ಕೇಳ್ಬೋದು, ಅಣ್ಣ ಮತ್ತೆ ಯಾವಾಗ ಆರಾಧನೆ ಮಾಡಬೇಕು? ನೀವು ಬದುಕಿರುವ ಅಷ್ಟು ದಿನಗಳ ಕಾಲ 24 ಗಂಟೆ ಆರಾಧನೆ ಮಾಡಿದ್ರು ಸಹ ತಪ್ಪೇನಿಲ್ಲ. ಯಾವಾಗ್ಲೂ ಆರಾಧನೆ ಮಾಡ್ತಾರೆ, ಯಾವಾಗ್ಲೂ ಆರಾಧನೆ ಮಾಡ್ತಾರೆ, ಯಾವಾಗ್ಲೂ ಆರಾಧನೆ ಮಾಡ್ತಾರೆ. ಕೆಲವರು ಮಿಸ್ಟೇಕ್ ಮಾಡ್ತಕ್ಕಂಥದ್ದು ಸಂಡೇ ವರ್ಷಿಪ್ ಚರ್ಚ್ ಅಲ್ಲಿ ಹೋದಾಗ ಮಾತ್ರ ದೇವರನ್ನ ಆರಾಧಿಸ್ತಾರೆ. ಇನ್ನು ಕೆಲವರು ಇದಾರೆ, ಇನ್ನೊಂದು ಗುಂಪಿದೆ, ಆ ಗುಂಪೇನಂತ ಹೇಳಿದ್ರೆ ಅವರಿಗೆ ಲಾಟ್ರಿ ಹೊಡೆದಾಗ ಮಾತ್ರ ಅವ್ರನ್ನ ಆರಾಧಿಸ್ತಾರೆ ದೇವರನ್ನು. ಏನಾದರೂ ಒಳ್ಳೆ ಪ್ರಮೋಷನ್ ಸಿಕ್ಕಿದಾಗ, ಒಳ್ಳೆ ಸ್ಯಾಲ್ರಿ ಬಂದಾಗ, ಅಥವಾ ಯಾವುದೋ ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಒಳ್ಳೆ ಸೈಟ್ ಸೇಲ್ ಆಗಿ ಒಳ್ಳೆ ದುಡ್ಡು ಬಂತಂದ್ರೆ, ಓ ಅವ್ರ ಆರಾಧನೆಗೆ ಮಿತಿನೇ ಇರೋದಿಲ್ಲ. ಬಟ್ ಸ್ವಲ್ಪ ದುಃಖ ವೇದನೆಗಳು ಬಂದಾಗ ಅವ್ರ ಆರಾಧನೆ ಮಾಡೋದೇ ಇಲ್ಲ. ತುಂಬಾ ತಪ್ಪು, ತುಂಬಾ ತಪ್ಪು. ಆರಾಧನೆ ದೇವ್ರು ಕೊಡ್ಲಿ ಬಿಡ್ಲಿ, ನೀವು ಯಾವಾಗ್ಲೂ ದೇವರನ್ನ ಆರಾಧನೆ ಮಾಡ್ತಾ ಇರಿ, ಆರಾಧನೆ ಮಾಡ್ತಾ ಇರಿ. ನೀವು ಯಾವಾಗ ಆರಾಧನೆ ಮಾಡ್ತಾ ಇರ್ತೀರ ಅವಾಗೆಲ್ಲ ನಿಮ್ಗೆ ಗೊತ್ತಿಲ್ಲದ ಹಾಗೆ ದೇವರು ನಿಮ್ಮನ್ನ ಅಭಿವೃದ್ಧಿಯ ಕಡೆಗೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಫಸ್ಟ್ ಆರಾಧನೆ ಮಾಡ್ತಕ್ಕಂಥ ವ್ಯಕ್ತಿಗೆ ಫಸ್ಟ್ ದೇವರು ಆಶೀರ್ವಾದ ಮಾಡದೆ ಅವರ ಅನ್ನ ಪಾನಗಳನ್ನ, ಅಂದ್ರೆ ಅವ್ರ ಬಿಸ್ನೆಸ್, ನೀವು ಮಾಡ್ತಕ್ಕಂಥ ಕೆಲಸ, ನಿಮ್ಮಲ್ಲಿ ಅಕ್ಕಿ ಬೇಳೆ ಯಾವುದಕ್ಕೂ ಕೊರತೆ ಇಲ್ಲಂಗೆ ಫಸ್ಟ್ ದೇವರು ನಿಮ್ಮ ಅನ್ನ ಪಾನಗಳನ್ನ ಆಶೀರ್ವಾದ ಮಾಡ್ತಾನೆ, ನಿಮ್ಮ ಬೆಳೆಗಳನ್ನ ಆತನ ಆಶೀರ್ವಾದ ಮಾಡ್ತಾನೆ. ಯಾಕೆ ತುಂಬಾ ಜನರ ಮನೆಯಲ್ಲಿ ಕೊರತೆ,
ತಿಂಗಳು ಮೊದಲೇ ತಿಂಗಳ ಮೊದಲ ಮೊದಲನೇ ವಾರದಲ್ಲಿ ಅವರಿಗೆ ಸ್ಯಾಲರಿ ಬರುತ್ತೆ ಅವರಿಗೆ 20ನೇ ತಾರೀಕು 25ನೇ ತಾರೀಕು ಬರೋದ್ರೊಳಗಾಗಿ ಅವ್ರ ಕೈಯಲ್ಲಿ ಕಾಸೇ ಇರಲ್ಲ ಅವ್ರ ಮನೆಯಲ್ಲಿ ರೇಷನ್ ಇರಲ್ಲ ಎಷ್ಟೋ ಫ್ಯಾಮಿಲಿಗಳು ನಾನು ನನಗೆ ಪ್ರೇಯರ್ ಮಾಡಿ ನನಗೆ ಹೇಳ್ತಾರೆ ಪ್ರೇಯರ್ ಮಾಡಿ ಅಣ್ಣ ನಮ್ಮಲ್ಲಿ ರೇಷನ್ ಇಲ್ಲ ನಮಗೆ ಅದಿಲ್ಲ ಇದಿಲ್ಲ ಅಂತ ಯಾಕೆ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಹೋರಾಟ ಅಂತ ಹೇಳಿದ್ರೆ ಆರಾಧನೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಮನೆಯಲ್ಲಿ ಆರಾಧನೆ ಇಲ್ಲ ಚರ್ಚಲ್ಲಿ ಆರಾಧನೆ ಮಾಡೋದಲ್ಲ ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಸಹ ನಿಮ್ಮ ವೈಯಕ್ತಿಕವಾದ ಕೆಲಸದ ಜಾಗದಲ್ಲೂ ಸಹ ನೀವು ಯಾವಾಗಲೂ ಸಹ ದೇವರನ್ನು ಆರಾಧನೆ ಮಾಡ್ತಾ ಇರಿ ನೀವು ಯಾವಾಗಲೂ ಆರಾಧನೆ ಮಾಡ್ತಾ ಇರಿ ನಿಮ್ಮ ಹತ್ರ ಸುಂದರವಾದ ಮೊಬೈಲ್ ಇದೆ ಒಂದು ಟಿ ವಿ ಇದೆ ಒಂದು ಡಿ ವಿ ಡಿ ಇದೆ ಯಾವುದೋ ಒಂದು ಸಾಂಗ್ ಅನ್ನೋ ಅದರಲ್ಲಿ ಹಾಕಿ ಇಟ್ಬಿಡಿ ಮನೆಯಲ್ಲಿ 24 ಗಂಟೆ ಬೆಳಗ್ಗಿಂದ ಸಾಯಂಕಾಲವರೆಗೆ ಆ ಸಾಂಗ್ ಓಡ್ತಾ ಇರಲಿ ಸಾಂಗ್ ಓಡ್ತಾ ಇರಲಿ ಅದು ಸಹ ವರ್ಷಿಪ್ ಅದು ಸಹ ಆರಾಧನೆ ನೀವು ಆ ರೀತಿಯಾಗಿ ಆರಾಧನೆ ಮಾಡ್ತಾ ಇರುವಾಗ ನಿಮಗೆ ಗೊತ್ತಿಲ್ಲದ ಹಾಗೆ ದೇವರು ನಿಮ್ಮ ಅನ್ನಪಾನಗಳನ್ನ ದೇವರು ಆಶೀರ್ವಾದ ಮಾಡ್ತಾ ಇರ್ತಾರೆ ಸೊ ಯಾಕೆ ನಿಮ್ಮ ಜೀವಿತದಲ್ಲಿ ಇದುವರೆಗೆ ಕೊರತೆ ಅಂತ ಹೇಳಿದ್ರೆ ನೀವು ಸತ್ಯವನ್ನ ಕೇಳ್ತಾ ಇದ್ದೀರಾ ಕೇಳಿ 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 ಜ್ಞಾನವನ್ನ ಬೆಳೆಸ್ಕೊಂಡು ಬಿಡುಗಡೆ ಅಂತ ಇದ್ದೀರಾ ಅದು ಒಳ್ಳೇದೇ ಅದು ಒಳ್ಳೇದೇ ಬಟ್ ಅಭಿವೃದ್ಧಿ ಹೊಂದಲಿಕ್ಕೆ ಆಗ್ತಾ ಇಲ್ಲ ಕಾರಣ ಎಲ್ಲೋ ನಿಮ್ಮ ಜೀವಿತದಲ್ಲಿ ಆರಾಧನೆ ಕೊರತೆ ಇದೆ ಆರಾಧನೆ ಮಾಡುವ ಜಾಗದಲ್ಲಿ ದೇವರು ವಾಸ ಮಾಡ್ತಾರೆ ನಿಮಗೆ ಗೊತ್ತಿಲ್ವಾ ಆರಾಧನೆ ಮಾಡುವ ಜಾಗದಲ್ಲಿ ದೇವರು ಬಂದು ಸಿಂಹಾಸನವನ್ನು ಹಾಕಿ ಕೂತ್ಕೊಳ್ತಾರೆ ನಿಮಗೆ ಗೊತ್ತಿಲ್ವಾ ಆರಾಧನೆ ಮಾಡುವಾಗ ಆತನು ನಿಮ್ಮ ಜೊತೆ ಯಾವಾಗಲೂ 24 ಗಂಟೆ ಆರಾಧನೆ ಮಾಡೋರ ಜೊತೆಯಲ್ಲೇ ಆತನು ಇರ್ತಾನೆ ಸೊ ಅದಕ್ಕೆ ನಾನು ಹೇಳೋದು ನೀವು ಆರಾಧನೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ರಿ ಯಾವಾಗಲೂ ಆರಾಧನೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ರಿ ಫಸ್ಟ್ ನೀವು ಆರಾಧನೆ ಮಾಡಿದಾಗ ಆತನ ಅನ್ನಪಾನಗಳನ್ನ ಆಶೀರ್ವಾದ ಮಾಡ್ತಾನೆ ಓಕೆನಾ ಪಾಯಿಂಟ್ ನಂಬರ್ 2 ಯಾವ ವ್ಯಾಧಿ ಉಂಟಾಗದಂತೆ ನಿಮ್ಮನ್ನ ದೇವರು ಕಾಯ್ತಾರೆ ನೋಡಿ ಎಷ್ಟು ಚೆನ್ನಾಗಿ ದೇವರ ವಾಕ್ಯ ಹೇಳುತ್ತೆ ಆರಾಧನೆ ಮಾಡ್ತಕ್ಕಂಥ ಮಕ್ಕಳ ಹೇಗೆ ದೇವರು ಅಭಿವೃದ್ಧಿ ಪಡಿಸ್ತಾರೆ ಅಂತ ಹೇಳಿದ್ರೆ ಜನರಲ್ಲಿ ಅಭಿವೃದ್ಧಿ ಇದೆ ಒಂದು ಕೆಲವೊಂದ್ಸಾರಿ ಕೆಲವೊಬ್ಬರ ಜೀವಿತದಲ್ಲಿ ಅಭಿವೃದ್ಧಿ ಇದೆ ಆದರೆ ಆ ಅಭಿವೃದ್ಧಿ ಏನ್ ಮಾಡುತ್ತೆ ಯಾವುದೋ ಒಂದು ಕಾಯಿಲೆ ಬಂದು ತನಗಿದ್ದಂಥ ಹಣ ಕಾಸ್ತೆಲ್ಲ ಖರ್ಚು ಮಾಡಿಸ್ಬಿಡುತ್ತೆ ನಾನು ಇತ್ತೀಚೆಗೆ ತುಂಬಾ ಜನರನ್ನ ಮೀಟ್ ಮಾಡ್ತಾ ಇದ್ದೇನೆ ದೇವರ ಕೃಪೆಯಿಂದ ಎಲ್ಲರೂ ಹೇಳ್ತಾರೆ ಅಣ್ಣ ನನಗೋಸ್ಕರ ಪ್ರೇಯರ್ ಮಾಡಿ ನನಗೆ ಕ್ಯಾನ್ಸರ್ ಇದೆ ನನಗೆ ಕ್ಯಾನ್ಸರ್ ಇದೆ ತುಂಬಾ ಜನ ಇವತ್ತು ಕ್ಯಾನ್ಸರ್ ಒಳಗಾಗ್ತಾ ಇದ್ದಾರೆ ಯಾಕೆ ಅವರ ಜೀವಿತದಲ್ಲಿ ರೋಗ ಯಾಕೆ ಅವರ ಜೀವಿತದಲ್ಲಿ ರೋಗ ಅವರಿಗೆ ಗೊತ್ತಿಲ್ಲ ದೇವರನ್ನ ಆರಾಧನೆ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ಬ್ರದರ್ ನೀವು ಚೆನ್ನಾಗಿರುವಾಗ ಆರೋಗ್ಯವಾಗಿರುವಾಗಲೇ ದೇವರನ್ನ ಆರಾಧನೆ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ನೀವು ಇನ್ನೂ ಅನೇಕ ವರ್ಷಗಳ ಕಾಲ ನೀವು ದೀರ್ಘಾಯುಷ್ಯವರಾಗಿ ಆರೋಗ್ಯ ಉಳ್ಳವರಾಗಿ ನೀವು ಇರ್ತೀರ ನೀವು ಯಾವಾಗ ಆರಾಧನೆ ಮಾಡೋದಿಲ್ವೋ ನಿಮ್ಮ ಒಳಗಡೆ ಒಂದೊಂದೇ ವ್ಯಾಧಿಗಳು ಬಂದು ಕೂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಆರಾಧನೆ ಮಾಡುವಾಗ ದೇವರು ವಾಸ ಮಾಡ್ತಾರೆ ನೀವು ಆರಾಧನೆ ಬಿಟ್ಟಾಗ ಕಾಯಿಲೆಗಳು ಬಂದು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಆರಾಧನೆ ಬಹಳ ಮುಖ್ಯ ಆರಾಧನೆ ನಿಮ್ಮನ್ನು ಅಭಿವೃದ್ಧಿ ಕಡೆಗೆ ನಡೆಸುತ್ತೆ ಇವತ್ತು ದೇವರ ವಾಕ್ಯ ಎಷ್ಟು ಚೆನ್ನಾಗಿ ಹೇಳುತ್ತೆ ಫಸ್ಟ್ ನಿಮ್ಮ ಅನ್ನಪಾನಗಳನ್ನ ಆಶೀರ್ವಾದ ಮಾಡ್ತೇನೆ ಮತ್ತೆ ಯಾವ ವ್ಯಾಧಿಯೂ ಉಂಟಾಗುವುದಂತೆ ಮಾಡುವೆನು ಯಾವ ವ್ಯಾಧಿ ಇರಲ್ಲ ಇವತ್ತು ಜನ ನಾವು ಎಷ್ಟು ಕೊಬ್ಬಿದವರಾಗಿದ್ದೀವಿ ಅಂತ ಹೇಳಿದ್ರೆ ನಾನು ಎಷ್ಟೋ ಚರ್ಚ್ಗಳಿಗೆ ಹೋಗ್ತೀನಿ ಹಲ್ಲೆಲುಯಾ ಅಂತ ಹೇಳಿದ್ರೆ ಅವ್ರ ಕೈಗಳನ್ನ ಮೇಲಕ್ಕೆತ್ತಿ ಹಲ್ಲೆಲುಯಾ ಅಂತ ಹೇಳುವಷ್ಟು ಸಹ ಅವರಿಗೆ ಶಕ್ತಿ ಇಲ್ಲ ಅಷ್ಟು ಸೋಂಬೇರಿತನ ಅವ್ರ ಕೈಗಳನ್ನ ಮೇಲಕ್ಕೆತ್ತೋದೇ ಇಲ್ಲ ನೋಡಿ ಎಷ್ಟೇ ನಾವು ಸೋಂಬೇರಿಗಳಾಗಿದ್ದೇವೆ ನಾವು ಕೈಗಳನ್ನ ಮೇಲಕ್ಕೆತ್ತಿ ಅಲ್ಲೆಲುಯಾ ಅಂತ ಹೇಳಲಿಕ್ಕೆ ಆಗದೆ ಇರೋಷ್ಟು ನಾವು ರೋಗಗ್ರಸ್ತರಾಗಿದ್ದೇವೆ ನಾನು ಹೇಳ್ತೇನೆ ಸಿಸ್ಟರ್ ಬ್ರದರ್ ನಿಮ್ಮ ತಂದೆ ತಾಯಿಗಳು ಅಥವಾ ನಿಮ್ಮ ಅಣ್ಣ ತಮ್ಮ ನಿಮ್ಮ ರಿಲೇಷನ್ ಎಲ್ಲೋ ರೋಗಕ್ಕೊಳಗಾಗಿದ್ದೀರಾ ಅಂತ ಹೇಳಿದರೆ ಅದಕ್ಕೆ ಒಂದೇ ಒಂದು ಕಾರಣ ಎಲ್ಲೋ ನೀವು ದೇವರನ್ನ ಆರಾಧನೆ ಮಾಡ್ತಾ ಇಲ್ಲ ಸೊ ಅದಕ್ಕೆ ನೀವು ದೇವರನ್ನ ಈಗ ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿರಿ ಆಗ ದೇವರು ನಿಮ್ಮ ರೋಗಗಳಿಂದ ನಿಮ್ಮನ್ನು ಕಾಪಾಡ್ತೀನಿ ಬಟ್ ದೇವರ ವಾಕ್ಯ ಸುಳ್ಳಲ್ಲ ಅದು ದೇವರ ವಾಕ್ಯ ನಿಜ ದೇವರ ವಾಕ್ಯ ಈ ವಾಕ್ಯವನ್ನ ಇಟ್ಟು ಇವತ್ತಿನ ನೀವು ಆರಾಧನೆ ಸ್ಟಾರ್ಟ್ ಮಾಡ್ರಿ ನಾನು ಎಷ್ಟೋ ಜನರನ್ನ ನೋಡ್ತೀನಿ ಫಿಲ್ಮ್ ಹಾಡುಗಳನ್ನ ಆಡ್ಲಿಕ್ಕೆ ಇಷ್ಟಪಡ್ತೀರಾ ಫಿಲ್ಮ್ ಹಾಡುಗಳನ್ನ ಕೇಳಲಿಕ್ಕೆ ಇಷ್ಟಪಡ್ತೀರಾ ಓಕೆ ಆ ಸಮಯದಲ್ಲಿ ಅಟ್ಲೀಸ್ಟ್ ಅದನ್ನ ಆಫ್ ಮಾಡಿ ಅದನ್ನ ಆಫ್ ಮಾಡಿ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ದೇವರನ್ನ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ನೀವು ಯೋಚನೆ ಮಾಡ್ರಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ಮೂರು ಟೈಮಲ್ಲಿ ಯಾವ ಟೈಮಲ್ಲಿ ದೇವರಿಗೋಸ್ಕರ ನೀವು ಎಷ್ಟು ಗಂಟೆಗಳ ಆರಾಧನೆ ಮಾಡ್ತೀರಾ ಅದಕ್ಕೋಸ್ಕರ ದೊಡ್ಡದಾಗಿ ಬಾಯಿಗಳನ್ನ ತೆರೆದು ಆರಾಧನೆ ಮಾಡೋದು ಬೇಡ ನೀವು ಜಸ್ಟ್ ಮನಸ್ಸಲ್ಲಿ ಗುನುಗಿದ್ರೂ ಸಾಕು ನಿಮ್ಮ ಯೋಚನೆಯಲ್ಲಿ ಗುನುಗಿದ್ರೂ ಸಾಕು ಯಾವುದು ನಿಮ್ಗೆ ಇಷ್ಟವಾದಂಥ ಹಾಡನ್ನು ಪದೇ ಪದೇ ಹೇಳ್ತಾ ಇದ್ರೂ ಸಾಕು ನಿಮ್ಮ ಜೀವಿತದಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಅಭಿವೃದ್ಧಿ ಕಡೆಗೆ ಹೋಗ್ತಾ ಇರ್ತೀರಿ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ ದಾವಿದನು ಎಲೆಕ್ಷನ್ಗೆ ನಿಂತ್ಕೊಂಡಿಲ್ಲ ಓಟ್ ಹಾಕಿಸ್ಕೊಳ್ಳಿಲ್ಲ ಅವನು ರಾಜನಾದ ಕಾರಣ ಇಷ್ಟೇ ಅವನಿಗೆ ದೇವರನ್ನ ಹೇಗೆ ಆರಾಧನೆ ಮಾಡಬೇಕಂತ ಗೊತ್ತಿತ್ತು
ಅವನು ಒಬ್ಬ ಒಬ್ಬ ಗೋಲ್ಯಾತನ್ನ ಸಾಯಿಸೋದಕ್ಕೋಸ್ಕರ ಅವನು ಶ್ರಮನುಸಪಡಲಿಲ್ಲ ಓಕೆನಾ ಶ್ರಮಸಪಡಲಿಲ್ಲ ಯಾಕೆಂದ್ರೆ ಅವನಿಗೆ ಆರಾಧನೆ ಮಾಡೋದು ಗೊತ್ತಿದ್ರಿಂದ ಅವನು ಗೋಲ್ಯಾತನ ಈಸಿಯಾಗಿ ಓಡೋದು ಸಾಯಿಸ್ತ ನಮ್ಮ ಜೀವಿತದಲ್ಲಿ ಅನಾರೋಗ್ಯ ಅಂತಕ್ಕಂತ ಗೋಲ್ಯಾತನನ್ನು ಯಾಕೆ ನಾವು ಹೊಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತು ಬಟ್ ದೇವ್ರನ್ನ ಆರಾಧನೆ ಮಾಡೋದು ಗೊತ್ತಿಲ್ಲ ನೀವು ಆರಾಧನೆ ಮಾಡಲಿಕ್ಕೆ ಪ್ರಾಕ್ಟೀಸ್ ಆರಾಧನೆ ಮಾಡ್ರಿ ಚರ್ಚಲ್ಲಿ ಮಾಡ್ರಿ ರೋಡಲ್ಲಿ ಹೋಗ್ತಾ ಇರುವಾಗ ದೇವ್ರನ್ನ ಆರಾಧನೆ ಮಾಡ್ರಿ ಮನಸ್ಸಲ್ಲಿ ಬಸ್ಸಲ್ಲಿ ಹೋಗುವಾಗ ಹಾಡು ಹಾಕ್ಕೊಂಡು ಕೇಳ್ರಿ ಮನೆಯಲ್ಲಿ ಬೆಳಗ್ಗಿನ ಸಾಯಂಕಾಲವರೆಗೆ ಹಾಡು ಹಾಕ್ಬಿಟ್ಬಿಡಿ ಅದು ತಮಿಳಾಗಲಿ ಕನ್ನಡ ಆಗಲಿ ತೆಲುಗು ಆಗಲಿ ಯಾವುದೋ ಮಲಯಾಳಂ ಆಗಲಿ ಯಾವುದೇ ಭಾಷೆ ಆಗಲಿ ಯಾವಾಗಲೂ ಸಹ ಸಾಂಗ್ ಕೇಳ್ತಾನೆ ರೀ ಸಾಂಗ್ ಕೇಳ್ತಾನೆ ರೀ ಆ ಸಾಂಗ್ ಏನು ಮಾಡುತ್ತೆ ನಿಮ್ಮನ್ನು ಮುಟ್ಟುತ್ತೆ ನಿಮ್ಮ ಹೃದಯವನ್ನು ಮುಟ್ಟುತ್ತೆ ಆಗ ಎಲ್ಲೋ ಒಂದು ಕಡೆ ನೀವು ದೇವರನ್ನು ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರ ಎಲ್ಲೋ ಒಂದು ಕಡೆ ಕಣ್ಣೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಉದಾಹರಣೆಗೆ ನಾನು ಒಂದು ಸಾರಿ ಒಂದು ಹಾಡನ್ನು ಬರೆದಿದ್ದೀನಿ ಅವರು ಎಷ್ಟೋ ಜನ ಹೇಳ್ತಾರೆ ಬ್ರದರ್ ಒಂದು ಸಾರಿ ನಾನು ತುಂಬ ಬೇಸರ ಪಟ್ಕೊಂಡಿದ್ದೆ ಬೇಸರ ಪಟ್ಕೊಂಡಿದ್ದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸುಮ್ಮನೆ ಮೊಬೈಲ್ ಚೆಕ್ ಮಾಡುವಾಗ ಒಂದು ಹಾಡು ಹಾಕೊಂಡು ಅಂತ ಹಾಕ್ತೆ ಅದರಲ್ಲಿ ಒಂದು ಹಾಡು ಎಷ್ಟೊಂದು ಉಪಕಾರ ಮಾಡಿದಿರಯ್ಯ ಏನಂತ ಹೇಳಿನ ಸ್ತುತಿಸಲಿ ಅಯ್ಯ ಎಷ್ಟೊಂದು ಉಪಕಾರ ಮಾಡಿದಿರಯ್ಯ ಏನಂತ ಹೇಳಿನ ಸ್ತುತಿಸಲಿ ಅಯ್ಯ ಯೇಸಯ್ಯ ಯೇಸಯ್ಯ ನಿನ್ನ ಕೃಪೆಗೆ ನಾನು ಪಾತ್ರನಯ್ಯ ಯೇಸಯ್ಯ ಯೇಸಯ್ಯ ನಿನ್ನ ಕೃಪೆಗೆ ನಾನು ಪಾತ್ರನಯ್ಯ ಏನಾಯ್ತು ಕೇಳಿ ಈ ಹಾಡನ್ನು ಆಡುವಾಗ ಈ ಹಾಡು ಆ ಒಂದು ಮೊಬೈಲಲ್ಲಿ ಬರ್ತಾ ಇದೆ ಆ ಸಿಸ್ಟರ್ ಕೇಳುವಾಗ ಹಾಗೆ ನೇರ ಮೊಣಕಾಲು ಹಾಕಿದ್ರು ಈಗ ಸಿಸ್ಟರ್ ಹೇಳ್ತಾ ಇದಾರೆ ಇದುವರೆಗೆ ಹತ್ತಿದ್ದು ಬೇರೆ ಈಗ ಈ ಹಾಡು ಕೇಳಿದ್ಮೇಲೆ ದೇವ್ರೆ ಇನ್ನು ಮುಂದೆ ನೀ ನನಗೆ ಒಂದು ಸಹಾಯ ಮಾಡದೆ ಹೋದ್ರೂ ಪರವಾಗಿಲ್ಲ ದೇವ್ರೆ ಇದುವರೆಗೂ ಉಪಕಾರ ಮಾಡಿದಿರಲ್ಲ ಅಷ್ಟು ಸಾಕು ನನಗೆ ಅದನ್ನು ಹೇಳಲಿಕ್ಕೆ ಯಾಕೆ ಪ್ರಾರಂಭ ಮಾಡಿದ್ವಿ ನೋಡಿದ್ರ ಹೇಗೆ ಹಾಡು ನಮ್ಮನ್ನು ಬಲಪಡಿಸುತ್ತೆ ಅದಕ್ಕೆ ನಾನು ಹೇಳೋದು ಯಾವಾಗಲೂ ಸಹ ನಿಮ್ಮ ಮೊಬೈಲ್ ಮತ್ತು ನಿಮ್ಮ ಟಿ ವಿ ನಿಮ್ಮ ಡಿ ವಿ ಡಿಯಲ್ಲಿ ದಯವಿಟ್ಟು ಒಂದು 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 ಸಾಂಗನ್ನು ಹಾಕಿ ಅದು ಓಡ್ತಾ ಇರಲಿ ಆಗ ದೇವರು ನಿಮ್ಮನ್ನು ಅಭಿವೃದ್ಧಿ ಕಡೆಗೆ ನಡೆಸ್ಕೊಂಡು ಹೋಗ್ತಾರೆ ಸೊ ಪಾಯಿಂಟ್ ನಂಬರ್ ಒನ್ ಕೇಳಿದ್ವಿ ದೇವರ ಆರಾಧನೆ ಹೇಗೆ ಅಭಿವೃದ್ಧಿ ಬರುತ್ತೆ ಅಭಿವೃದ್ಧಿ ಬರೋದು ದೇವರನ್ನು ಆರಾಧನೆ ಮಾಡೋದ್ರಿಂದ ಸೊ ಅಭಿವೃದ್ಧಿ ಹೇಗೆ ಹೇಗೆ ತೆಗೆದುಕೊಂಡು ಬರ್ತಾರೆ ದೇವ್ರು ಫಸ್ಟ್ ನಿಮ್ಮ ಅನ್ನ ಪಾನಗಳನ್ನ ದೇವರು ಆಶೀರ್ವಾದ ಮಾಡ್ತಾರೆ ಆರಾಧನೆ ಮಾಡ್ತಕ್ಕಂಥ ವ್ಯಕ್ತಿಗೆ ನಿಮ್ಮ ಅಭಿವೃದ್ಧಿ ಬೇರೆ ಯಾವುದರಿಂದ ಸಾಧ್ಯ ಇಲ್ಲ ನಿಮ್ಮ ದಶಮಭಾಗ ಕಾಣಿಕೆ ಇದರಿಂದ ಎಲ್ಲೂ ಸಹ ಅಭಿವೃದ್ಧಿ ನೀವು ಹೊಂದಲಿಕ್ಕೆ ಆಗೋದಿಲ್ಲ ಅಂತ ನನ್ನ ಹಾಗಂತ ನೀವು ನೀವು ದಶಮಭಾಗ ಕೊಡೋದು ಕಾಣಿಕೆ ಕೊಡೋದು ನಾನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನೀವು ಅದನ್ನು ಕೊಡಬೇಕು ಅದೊಂದು ನಿಯಮ ಬಟ್ ಅದನ್ನು ಕೊಟ್ಟರೆ ಮುಗೀತು ನನಗೆ ಅಭಿವೃದ್ಧಿ ಬಂತು ಅಂತ ನೀವು ಅಂದ್ಕೊಳ್ಬೇಡಿ ನಿಮಗೆ ಆರಾಧನೆ ಮಾಡಿದಾಗ ಮಾತ್ರವೇ ನೀವು ಅಭಿವೃದ್ಧಿ ನೀವು ದಶಮಭಾಗ ಕಾಣಿಕೆನೂ ಕೊಡಬೇಕು ಮತ್ತು ದೇವರನ್ನ ಹೆಚ್ಚಾಗಿ ಆರಾಧನೆ ಮಾಡೋದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಬೇಕು ಸೊ ಪಾಯಿಂಟ್ ನಂಬರ್ ಟೂ ನೋಡಿದ್ವಿ ದೇವರು ಹೇಗೆ ನಾವು ಆರಾಧನೆ ಮಾಡುವಾಗ ನಮ್ಮನ್ನು ಒಂದು ವ್ಯಾಧಿ ಉಂಟಾಗದಂತೆ ನಿಮ್ಮ ಇಡೀ ಫ್ಯಾಮಿಲಿ ವ್ಯಾಧಿಗೆ ಒಳಗಾಗಬಾರ್ದು ರೋಗಕ್ಕೆ ಒಳಗಾಗಬಾರ್ದು ಅಂತ ಹೇಳಿದರೆ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ರಿ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ರಿ ದೇವರು ನಿಮ್ಮನ್ನು ಎಲ್ಲ ರೋಗಗಳಿಂದ ಬಿಡುಗಡೆ ಮಾಡ್ತಾರೆ ಇವತ್ತು ಒಂದು ವೇಳೆ ಇದನ್ನು ನೋಡ್ತಾ ಇರತಕ್ಕಂಥ ದೇವ ಮಕ್ಕಳು ಒಂದು ವೇಳೆ ಮರಣಕರವಾಗಿರ್ತಕ್ಕಂಥ ಹಾಸಿಗೆ ಮೇಲೆ ಮಲ್ಕೊಂಡಿರ್ಬೋದು ಒಂದು ವೇಳೆ ಬಿಸ್ನೆಸ್ಸಲ್ಲಿ ಸೋಲಾಗಿ ದಿಕ್ಕು ಕಾಣದವರಾಗಿರ್ಬೋದು ಸಾಲ ಮೈ ತುಂಬ ಬಂದು ಬಿದ್ದಿರಬಹುದು ಒಂದು ವೇಳೆ ಇದನ್ನು ನೋಡ್ತಾ ಇರ್ತಕ್ಕಂಥ ಎಷ್ಟೋ ಸಿಸ್ಟರ್ಗಳಿಗೆ ಮನೆಯಲ್ಲಿ ರೇಷನ್ ಇಲ್ಲದೆ ಇರ್ಬೋದು ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಹಣ ಇಲ್ಲದೆ ಇರ್ಬೋದು ಎಷ್ಟೋ ಜನ ವಿಧಿವೆಯರು ದಿಕ್ಕಿಲ್ಲದವರಾಗಿ ದಿಕ್ಕು ಕಾಣದವರಾಗಿ ನಾಳೆಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ನೀವು ಇದನ್ನು ವಾಚ್ ಮಾಡ್ತಾ ಇರ್ಬೋದು ಬ್ರದರ್ ಸಿಸ್ಟರ್ ಪ್ರಿಯ ತಾಯಿಯೇ ತಂದೆಯೇ ನೀನೆಂಥ ಬೆಡ್ ಮೇಲೆ ಇದ್ರೂ ಪರವಾಗಿಲ್ಲ ಆರಾಧನೆ ಮಾಡಲಿಕ್ಕೆ ಇಷ್ಟ ಆಗ್ತದೆ ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡು ನಿಮಗೆ ಪ್ರಾರ್ಥನೆ ಮಾಡೋದು ಗೊತ್ತು ಬೈಬಲ್ ಓದೋದು ಗೊತ್ತು ವಾಕ್ಯವನ್ನು ಕೇಳೋದು ಗೊತ್ತು ಕರೆಕ್ಟ ದಶಮಭಾಗ ಕೊಡೋದು ಗೊತ್ತು ಕಾಣಿಕೆ ಕೊಡೋದು ಗೊತ್ತು ಇದೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ನಿಮಗೆ ಗೊತ್ತಿಲ್ಲ ಹೇಗೆ ಆರಾಧನೆ ಮಾಡಬೇಕಂತ ನೀವು ಇದುವರೆಗೆ ಹಾಡಿದ್ದ ಹಾಡು ಆರಾಧನೆ ಅಲ್ಲ ಓ ಈ ಹಾಡು ಎಷ್ಟು ಚೆನ್ನಾಗಿದೆ ಅಂತ ಕೇಳ್ತೀರಾ ಓ ಈ ಹಾಡು ತುಂಬ ಚೆನ್ನಾಗಿ ಹಾಡಿದ್ರು ಅಂತ ಕೇಳ್ತೀರಾ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಆರಾಧನೆ ಹೇಗಿರುತ್ತೆ ಅಂತ ಹೇಳಿದ್ರೆ ಒಬ್ಬ ವರ್ಷಿಪ್ ಮೇಲೆ ವರ್ಷಿಪ್ ಲೀಡರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಹಣ್ಣ ಹಾಡಿದರೆ ಚೆನ್ನಾಗಿರುತ್ತೆ
ಓ ಇವರು ವರ್ಷಿಪ್ ಮಾಡ್ತಾರ, ಓ ಆಗಿದ್ರೆ ನಾವು ನೋಡ್ಲಿಕ್ಕೆ ಹೋಗೋಣ ಬಾ, ಇವ್ರು ಹಾಡಿದ್ರೆ ತುಂಬ ಸೂಪರಾಗಿ ಹಾಡ್ತಾರೆ, ಓಕೆನಾ, ಓ ಈ ಹಾಡು ಸೂಪರಾಗಿದೆ, ಹಾಗಿದ್ರೆ ಹಾಡು ಚೆನ್ನಾಗಿದೆ, ನೀವು ಹಾಡನ್ನು ನೋಡ್ತಾ ಇದ್ದೀರಾ, ನೀವು ಆರಾಧನೆ ನೋಡ್ತಾ ಇದ್ದೀರಿ, ಆರಾಧನೆ ಮಾಡಲಿಕ್ಕೆ ಪ್ರಾರಂಭ. ಹಾಡು ಬೇರೆ, ಆರಾಧನೆ ಬೇರೆ. ಓಕೆ, ಪಾಯಿಂಟ್ ನಂಬರ್ 3, ಏನಾಗುತ್ತೆ ಆರಾಧನೆ ಮಾಡಿದಾಗ, ಹೆಂಗೆ ಅಭಿವೃದ್ಧಿ ಬರುತ್ತೆ? ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರೋದಿಲ್ಲ. ನಾನು ಯಾಕೆ ಇವತ್ತು ಅನೇಕ ಸಭೆಗಳಲ್ಲಿ ಯಾಕೆ ಬಂಜೆತನ ಇದೆ, ಆತ್ಮಗಳು ಯಾಕೆ ಆದಾಯ ಆಗ್ತಾ ಇಲ್ಲ, ಇದು ಯಾರಾದರೂ ಒಂದು ವೇಳೆ ಪಾಸ್ಟರ್ಸ್ಗಳು ನೋಡ್ತಾ ಇದ್ರೆ ದಯವಿಟ್ಟು ಹೇಳ್ತೇನೆ ಪಾಸ್ಟರ್ಸ್ಗಳಿಗೆ, ದಯವಿಟ್ಟು ನಿಮ್ಮ ಆರಾಧನೆ ಕ್ರಮಗಳನ್ನ ಚೇಂಜ್ ಮಾಡಿರಿ ಪ್ಲೀಸ್. ನಿಮ್ಮ ಆರಾಧನೆಯನ್ನ ಸ್ವಲ್ಪ ಉಜ್ಜೀವನವಾಗಿ ನಡೆಸ್ತಕ್ಕಂಥ ಆರಾಧನೆಗಳನ್ನ ನೀವು ಮಾಡಿರಿ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿದೇ ಹಾಡುಗಳು ಆಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರ ಹಾಡುಗಳನ್ನ ನೀವು ಪ್ರೋತ್ಸಾಹ ಮಾಡಿರಿ. ಕನ್ನಡ, ತಮಿಳು, ತೆಲುಗು, ಇಂಗ್ಲಿಷ್ ಎಲ್ಲ ಹಾಡುಗಳನ್ನ ಪ್ರಾಕ್ಟೀಸ್ ಮಾಡಿರಿ. ಎಲ್ಲ ಹಾಡುಗಳನ್ನೂ ಸಹ ಹಾಡಿಸೋದಕ್ಕೆ ನೀವು ನಿಮ್ಮ ಚರ್ಚಲ್ಲಿ ಸಹಾಯ ಮಾಡಿರಿ. ನನಗೊಬ್ಬರು ಪಾಸ್ಟರ್ ಹೇಳ್ತಾ ಇದ್ರು, ಪಾಸ್ಟರ್ ನಾನು 4 ವರ್ಷದ ಚರ್ಚೆ ನಡೆಸ್ತಾ ಇದ್ದೀನಿ, ನನಗೊಂದು 30 ಜನ ಬರ್ತಾ ಇದ್ರು, ಇನ್ನೇನು ಈಗ ಸಭೆ ಬೆಳೀತಾ ಇದೆ ಬೆಳೀತೆ ಅನ್ನೋ ಕಡೆ ಯಾವುದೋ ಒಂದು ಬಸ್ ಬಂತು, ಜನನೆಲ್ಲ ಪಿಕಪ್ ಮಾಡ್ಕೊಂಡು ಬೇರೆ ಚರ್ಚೆಗೆ ಕರ್ಕೊಂಡೋಯ್ತು. ಮತ್ತೆ ಇನ್ನೇನು ಮಾಡ್ತಾರೆ, ಇನ್ನೇನು ಮಾಡ್ತಾರೆ? ಯಾಕೆಂತ ಹೇಳಿದ್ರೆ ನೀವು ನಿಮ್ಮ ಚರ್ಚಲ್ಲಿ ದಯವಿಟ್ಟು ಆರಾಧನೆಯನ್ನು ಸ್ವಲ್ಪ ಬಲಪಡಿಸ್ರಿ. ಆರಾಧನೆ ಮಾಡೋದ್ರ ಬಗ್ಗೆ ಜನರಿಗೆ ಹೇಳ್ಕೊಡಿ, ಆರಾಧನೆ ಹೇಗಿರಬೇಕು, ಓಕೆನಾ. ಆರಾಧನೆ ಕಡಿಮೆ ಮಾಡಬೇಡ್ರಿ, ಆರಾಧನೆ ಕಡಿಮೆ ಮಾಡಬೇಡ್ರಿ. ಯಾಕೆಂದರೆ ಇವತ್ತು ಜನ ಏನಾಗ್ತಾರೆ, ಆರಾಧನೆ ಕಡೆ ಉಜ್ಜೀವನ ಆರಾಧನೆಯಲ್ಲಿದೆ ಅಲ್ಲಿಗೆ ಅಟ್ರ್ಯಾಕ್ಟ್ ಆಗಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಿದ್ರೆ ಅಲ್ಲಿ ದೇವರಾತ್ಮನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ದೇವರಾತ್ಮನ ಇದ್ದಾರೆ, ದೇವರಾತ್ಮನ ಜ್ಞಾನನು ಕೊಟ್ಟಿರ್ತಾರೆ ನಮಗೆ. ದಯವಿಟ್ಟು ಸಭೆಗಳು ಸಹ ಆರಾಧನೆಯಲ್ಲಿ ಸ್ವಲ್ಪ ಸ್ವಲ್ಪ ಜಾಗೃತಿ ವಹಿಸ್ರಿ, ಆರಾಧನೆಯನ್ನು ಪ್ರೋತ್ಸಾಹ ಮಾಡಿರಿ. ಆರಾಧನೆ ಮಾಡಲಿಕ್ಕೆ ಯವನಸ್ಥ ಮಕ್ಕಳನ್ನ ಮುಂದೆ ಕರ್ಕೊಂಡು ಬನ್ನಿರಿ, ಆರಾಧನೆ ಮಾಡಲಿಕ್ಕೋಸ್ಕರ ಕೀಬೋರ್ಡ್ ಪ್ಲೇ ಮಾಡಲಿಕ್ಕೆ ಮುಂದೆ ಮಕ್ಕಳಿಗೆ ಕಲಿಸ್ಕೊಡ್ರಿ, ಡ್ರಮ್ಸ್ ಪ್ಲೇ ಮಾಡೋದಕ್ಕೆ ಎಲ್ಲರಿಗೆ ಅವಕಾಶ ಮಾಡಿಕೊಡಿ. ಓಕೆ, ನಿಮಗೆ ಯವನಸ್ಥ ಮಕ್ಕಳಿದ್ರೆ ಯವನಸ್ಥ ಮಕ್ಕಳನ್ನ ಉತ್ತೇಜನ ಪಡಿಸ್ರಿ ಆರಾಧನೆಗೋಸ್ಕರ. ಆ ಒಂದು ಆರಾಧನೆ ಉಜ್ಜೀವನವಾಗಿ ಮಾರ್ಪಡುವಾಗ ಹೇಗೆ ನಿಮ್ಮ ಚರ್ಚನ್ನು ಬಿಟ್ಟು ಜನ ಹೊರಗಡೆ ಹೋಗ್ತಾರೆ? ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಆರಾಧನೆ ಬಹಳ ಮುಖ್ಯ. ನೀವು ಎಷ್ಟೇ ಆಳವಾದ ಸಂದೇಶ ಕೊಡ್ರಿ, ಜನರಿಗೆ ಆರಾಧನೆ ಬಹಳ ಮುಖ್ಯ. ಆರಾಧನೆ ಪ್ರಾರಂಭ, ಆರಾಧನೆ ಮಾಡಿದಾಗ ಮಾತ್ರವೇ ನೀವು ಎಷ್ಟೇ ಆಳವಾದ ಸಂದೇಶ ಕೊಟ್ಟಾಗಲೂ ಸಹ ಜನ ಅದನ್ನು ಕೇಳ್ತಾರೆ. ಅದಕ್ಕೆ ಜನ ಯಾಕೆ ನಿಮಗೆ ಚರ್ಚಲ್ಲಿ ಬಂಜೆತನ ಇದೆ, ಕಾರಣ ಇಷ್ಟೇ, ಅಲ್ಲಿ ಆರಾಧನೆ ಇಲ್ಲ, ಸರಿಯಾಗಿ ಆರಾಧನೆ ಇಲ್ಲ, ಆರಾಧನೆ ಮಹಿಮೆಯಾದ ಕಾರ್ಯಗಳು ಜರಗ್ತಾ ಇಲ್ಲ. ದೇವರ ಪ್ರಸನ್ನತೆಯನ್ನು ತರಿಸ್ತಕ್ಕಂಥ ಆರಾಧನೆಗಳು ನಡೀಬೇಕು. ಸೊ ಅದಕ್ಕೋಸ್ಕರ ಚರ್ಚ್ಗಳಲ್ಲಿ ಸಹ ನೀವು ಆರಾಧನೆಯನ್ನು ಚೇಂಜ್ ಮಾಡಿ. ಅದು 30 ಜನ ಇರಲಿ 20 ಜನ ಇರಲಿ ಚಿಂತೆ ಮಾಡಬೇಡಿ, ಒಂದು ಕಾಂಗೋ ಇದ್ರೆ ಸಾಕು ಆಯ್ತಾ. ಉಜ್ಜೀವನವಾಗಿ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಫಸ್ಟ್. ನಾನು ಹೇಳ್ತೀನಿ, ಸಭೆನ ಅದು ಯಾವ ಬೇರೆ ಚರ್ಚ್ ಅವ್ರು ಬಂದು ನಿಮ್ಮ ಸಭೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ನೋಡೋಣ, ಸಾಧ್ಯನೇ ಇಲ್ಲ. ಸೊ ಆರಾಧನೆ ಮಾಡ್ರಿ, ದೇವರು ನಿಮ್ಮ ಅನ್ನಪಾನಗಳನ್ನ ಆಶೀರ್ವಾದ ಮಾಡ್ತಾರೆ, ಎರಡನೇದು ನಿಮ್ಮ ರೋಗಗಳನ್ನ ನೀಗಿಸ್ತಾರೆ, ರೋಗಗಳನ್ನ ತೆಗೆದಾಕ್ಬಿಡ್ತಾರೆ. ಪಾಯಿಂಟ್ ನಂಬರ್ 3, ಬಂಜೆತನ ಇರೋದಿಲ್ಲ. ಇವತ್ತು ಎಷ್ಟು ಮಕ್ಕಳಿಗೆ ಮಕ್ಕಳಾಗಿಲ್ಲ, ಯಾಕೆ ಬಂಜೆತನ, ಯಾಕೆ ಬಂಜೆತನ ಅಂತ ಹೇಳಿದ್ರೆ, ದಯವಿಟ್ಟು ಹೇಳ್ತೇನೆ ನಿಮ್ಗೆ ಯಾಕೆ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ, ಎಷ್ಟೋ ಹೆಣ್ಮಕ್ಳುಗಳಿಗೆ ಕಾರಣ ಇಷ್ಟೇ, ಕಾರಣ ಪ್ರಾಬ್ಲಮ್ ಇರೋದು ನಿಮ್ಮಲ್ಲಿ, ನೀವೆಲ್ಲೋ ದೇವರನ್ನ ಆರಾಧನೆ ಮಾಡ್ತಾ ಇಲ್ಲ. ನಾನು ಹೇಳ್ತೀನಿ ಕೇಳಿ, ಬೈಬಲಲ್ಲಿ ಒಂದು ಹೆಂಗಸಿದ್ದಾಳೆ, ಆಕೆ ಹೆಸರು ಮೀಕಾಲಳು, ಅವಳು ದಾವಿದನ ಹೆಂಡತಿ. ದಾವಿದನು ಒಂದ್ಸಾರಿ ದೇವರನ್ನ ಆರಾಧನೆ ಮಾಡ್ತಾ ಇರುವಾಗ ಅವಳು ಅವನನ್ನು ಅಣಕಿಸ್ತಾಳೆ, ಅವಳು ಅವನನ್ನು ಬೈತಾಳೆ, ಏನಯ್ಯ ನೀನು ರಾಜ ಆಗಿ ಈ ರೀತಿಯಾಗಿ ರೋಡಲ್ಲಿ ಕುಣಿತಾ ಇದೆಯಾ, ರೋಡಲ್ಲಿ ವರ್ಷಿಪ್ ಮಾಡ್ತಾ ಇದೆಯಾ, ನಿಂಗೆ ಸ್ವಲ್ಪ ಶೇಮ್ ಆಗಲ್ವ ಅಂತ ಕೇಳ್ತಾ ಇದ್ದಾಳೆ. ಇದರಿಂದ ಅವಳಿಗೆ ಏನಾಯ್ತು ಗೊತ್ತಾ, ಅವಳ ಕೊನೆವರೆಗೆ ಅವಳು ಬಂಜೆತನ, ಅವಳಿಗೆ ಮಕ್ಕಳಾಗಲಿಲ್ಲ. ನಾನು ಹೇಳ್ತೀನಿ, ಇವತ್ತು ನಿಮ್ಮಲ್ಲಿ ಸಹ ಅನೇಕರು ಬಂಜೆಯಾಗೋದಕ್ಕೆ ಕಾರಣ, ಎಲ್ಲೋ ದೇವರನ್ನ ಆರಾಧನೆ ಮಾಡೋದನ್ನ ಮಿಸ್ ಮಾಡಿದ್ದೀರಾ, ಎಲ್ಲೋ ದೇವರನ್ನ ಆರಾಧನೆ ಮಾಡೋದನ್ನ ಬಿಟ್ಟು ಬಿಟ್ಟಿದ್ದೀರಾ, ಅದಕ್ಕೆ ನಿಮ್ಮಲ್ಲಿ ಬಂಜೆತನ ಕಾಡ್ತಾ ಇದೆ. ಈಗ ನೀವು ಸ್ಟಾರ್ಟ್ ಮಾಡ್ರಿ ಬಂಜೆತನದ ಹೊರಗಡೆ ಬರೋದಕ್ಕೆ, ಈಗ ನೀವು ವರ್ಷಿಪ್ ಅನ್ನ ಸ್ಟಾರ್ಟ್ ಮಾಡ್ರಿ, ಆರಾಧನೆ ಸ್ಟಾರ್ಟ್ ಮಾಡ್ರಿ, ದೇವರು ನಿಮ್ಮ ಗರ್ಭ ಫಲಗಳನ್ನ ದೇವರು ಆಶೀರ್ವಾದ ಮಾಡ್ತಾರೆ, ಆರಾಧನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ರಿ. ಓ ಬ್ರದರ್, ನಾವು ಭಾನುವಾರ ಆರಾಧನೆ ಮಾಡ್ತಾ ಇದ್ದೇವೆ, ಇಲ್ಲ ಇಲ್ಲ ಇಲ್ಲ, ನಿಮ್ಮ ಚರ್ಚಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಸಹ ಆರಾಧನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ.
ನಿಮ್ಮ ಬೆಡ್ರೂಮಲ್ಲಿ ಸಹ ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ನಿಮ್ಮ ಅಡುಗೆ ಕೋಣೆಗಳಲ್ಲಿ ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಬೆಳಗ್ಗಿಂದ ಸಾಯಂಕಾಲವರೆಗೆ ಎಷ್ಟು ಸಾಧ್ಯನೋ ಅಷ್ಟು ಸುಂದರವಾಗಿ ದೇವರನ್ನು ಆರಾಧನೆ ಮಾಡಲಿಕ್ಕೆ. ನಿಮ್ಮ ಬಾಯಿಗಳನ್ನ ಮಾತ್ರ ತೆರೆಯಬೇಡ್ರಿ, ನಿಮ್ಮ ಹೃದಯಗಳನ್ನ ತೆರೀರಿ, ನಿಮ್ಮ ಹೃದಯಗಳನ್ನ ತೆರೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಓಕೆನಾ? ಲಾಸ್ಟ್ ಪಾಯಿಂಟ್, ಪಾಯಿಂಟ್ ನಂಬರ್ 4, ಏನಾಗುತ್ತೆ? ನಿಮಗೆ ಸಂಪೂರ್ಣವಾದ ಆಯಸ್ಸನ್ನು ಕೊಡುವೆನು. ಓ, ಎಷ್ಟು ಜನರಿಗೆ ಆಯಸ್ಸು ಬೇಕು ಅಂತ ಹೇಳಿದರೆ ನನಗೆ ಗೊತ್ತು, ನೀವೆಲ್ಲ ಕೈಗಳನ್ನ ಮೇಲೆ ಕೆತ್ತುತ್ತೀರ. ಹಲೋ, ಆಯಸ್ಸು ಬರೋದು ನಿಮಗೆ ನೀವು ಏನೇನೋ ಫುಡ್ ತೆಗೆದುಕೊಳ್ಳೋದ್ರಿಂದ ಆಯಸ್ಸು ಬರುತ್ತೆ ಅಂತ ಅಂದ್ಕೊಳ್ಬೇಡಿ. ಅಥವಾ ಎಷ್ಟೆಲ್ಲ ನಾನು ಪ್ರೊಟೆಕ್ಟ್ ಮಾಡಿಕೊಂಡು ಬೆಳಿಗ್ಗೆ ಎರಡೇ ಚಪಾತಿ, ಮಧ್ಯಾಹ್ನ ಸ್ವಲ್ಪ ರೈಸು, ಸಾಯಂಕಾಲ ಒಂದೇ ಒಂದು ಸ್ವಲ್ಪ ಮುದ್ದೆ ಮತ್ತು ಫ್ರೂಟ್ ಜ್ಯೂಸ್ ಇದೆಲ್ಲ ಕುಡಿತೀನಿ, ಆಗ ಬ್ರದರ್ ನನಗೆ ಆರೋಗ್ಯ ಬರುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಇದು ತಪ್ಪು. ಓಕೆನಾ? ನಿಮಗೆ ದೀರ್ಘಾಯುಷ್ಯ ಬೇಕು, ನಿಮಗೆ ಸಂಪೂರ್ಣವಾದ ಆಯಸ್ಸು ಬೇಕಂತ ಹೇಳಿದರೆ ನೀವು ದೇವರನ್ನು ವರ್ಷಿಪ್, ದೇವರನ್ನು ಆರಾಧನೆ ಮಾಡಬೇಕು. ದೇವರನ್ನು ಆರಾಧನೆ ಮಾಡಿದಾಗ ನೀವು ಕೇಳೋದೇ ಬೇಡ, ದೇವರು ನಿಮಗೆ ಪರಿಪೂರ್ಣವಾದ ಆಯಸ್ಸನ್ನು ಕೊಡ್ತಾರೆ. ಅದು ಎಂಥ ಆರೋಗ್ಯ! ನೀವು ಸಾಯವರೆಗೆ ಒಂದು ವ್ಯಾಧಿ ಸಹ ನಿಮ್ಮನ್ನು ಮುಟ್ಟದೇ ಇರತಕ್ಕಂಥ ಒಂದು ಆರೋಗ್ಯ. ಸಿಸ್ಟರ್, ನಾನು ಹೇಳ್ತೇನೆ, ಇವತ್ತು ಚಿಕ್ಕ ಮಕ್ಕಳು ಸತ್ತೋಗ್ತಾ ಇದ್ದಾರೆ, ಚಿಕ್ಕ ಮಕ್ಕಳು ಸತ್ತೋಗ್ತಾ ಇದ್ದಾರೆ. ಇನ್ನು 35-36 ವರ್ಷ ಎಷ್ಟು ಜನ ಗಂಡು ಮಕ್ಕಳು ಸಾಯ್ತಾ ಇದ್ದಾರೆ. ಮದುವೆ ಆಗಿ 2-3 ವರ್ಷ ಆಗಿರುತ್ತೆ, ಎಷ್ಟೋ ಜನ ಸಾವನ್ನ ಮರಣವನ್ನ ಆಗ್ತಾ ಇದ್ದಾರೆ. ಕಾರಣ ಏನು? ಕಾರಣ ಏನು? ದೇವರನ್ನ ಆರಾಧನೆ ಮಾಡೋದವ್ರಿಗೆ ಗೊತ್ತಿಲ್ಲ. ಬ್ರದರ್, ನೀವು ಸಹ ಎಲ್ಲೋ ಶಾರೀರಿಕವಾಗಿ ಸಾಯ್ತಾ ಇರಬಹುದು, ಆತ್ಮಿಕವಾಗಿ ಸಾಯ್ತಾ ಇರಬಹುದು. ಅದಕ್ಕೆ ಕಾರಣ, ನೀವೆಲ್ಲೋ ದೇವರನ್ನ ಆರಾಧನೆ ಮಾಡೋದನ್ನ ಬಿಟ್ಟುಬಿಟ್ಟಿದ್ದೀರಿ. ಹಾಗಿದ್ರೆ ನೀವು ಬದುಕಬೇಕಾ? ದೀರ್ಘಾಯುಷ್ಯ ಬೇಕಾ? ದೀರ್ಘಾಯುಷ್ಯ ಬೇಕಾ? ಪರಿಪೂರ್ಣವಾದ ದೀರ್ಘಾಯುಷ್ಯ ಬೇಕಾ? ವರ್ಷಿಪ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ರಿ. ಬಿಡ್ರಿ ಬೇರೆಯವ್ರು ಏನೇನೋ ವರ್ಷಿಪ್ ಮಾಡ್ತಾರೆ, ಅಲ್ಲಿ ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ. ಓಕೆನಾ? ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ, ಅದ್ರ ಬಗ್ಗೆ ಕಮೆಂಟ್ ಮಾಡಬೇಡಿ. ಅದರಿಂದ ಏನು ನಿಮ್ಗೆ ಸಿಗೋದಿಲ್ಲ. ಓಕೆನಾ? ಓ, ಅವ್ರಂಗಂತೆ, ಹಿಂಗಂತೆ, ಅವ್ರ ಹಿಂಗ ಆರಾಧನೆ. ಇಲ್ಲ ಇಲ್ಲ, ನಿನ್ನ ಆರಾಧನೆ ಹೇಗಿದೆ ಅದನ್ನ ನೀನು ನೋಡ್ಕೊಡ್ರಿ. ನೀವು ಆರಾಧನೆ ಮಾಡಲಿಕ್ಕೆ ನಿಮ್ಮ ಒಳಗಡೆ ದೇವರ ಆತ್ಮನ ಹೇಗೆ ಪ್ರೇರೇಪಿಸ್ತಾ ಇದ್ದಾರೆ, ಆ ರೀತಿಯಾಗಿರ್ತಕ್ಕಂಥ ಆರಾಧನೆ ದೇವರಿಗೆ ಕೊಡೋದಕ್ಕೆ ನೀವು ಟ್ರೈ ಮಾಡಿರಿ. ಆರಾಧನೆ ಏನು ಮಾಡುತ್ತೆ? ನಿಮಗೆ ಪರಿಪೂರ್ಣವಾದ ಆಯಸ್ಸನ್ನು ತೆಗೆದುಕೊಂಡು ಬರುತ್ತೆ. ಸೊ ನಾನು ಅಂದ್ಕೊಳ್ತೇನೆ, ಇವತ್ತು ನೀವೇನಾದರೂ ಕಲ್ತ್ಕೊಳ್ತಾ ಇದ್ದೀರ ಅಂತ. ಪವಿತ್ರ ಆತ್ಮನ ಮೂಲಕವಾಗಿ ನೀವೇನಾದರೂ ಕಲ್ತ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದರೆ ಖಂಡಿತವಾಗ್ಲೂ ಹೇಳ್ತೇನೆ, ನಿಮಗೆ ಆರಾಧನೆ ನಿಮ್ಮನ್ನು ಅಭಿವೃದ್ಧಿ ಕಡೆಗೆ ನಡೆಸುತ್ತೆ. ಸೊ ಈಗ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ, ಆರಾಧನೆ ನಿಮ್ಮನ್ನು ಅಭಿವೃದ್ಧಿಯ ಕಡೆಗೆ ನಡೆಸ್ಕೊಂಡು ಹೋಗುತ್ತೆ. ನಿಮ್ಮ ಮಕ್ಕಳಿಗೆ ಆರಾಧನೆ ಮಾಡೋದನ್ನು ಹೇಳ್ಕೊಡ್ರಿ. ಯಾವಾಗ ನೋಡಿ ರೈಮ್ಸ್ ಹೇಳ್ಕೊಡ್ತೀರಾ? ಹೇ, ಒಂದು ರೈಮ್ಸ್ ಆಡಪ್ಪ ಅಂತ ಕೇಳ್ತೀರಾ? ಯಾವತ್ತಾದರೂ ಒಂದು ಒಳ್ಳೆ ಸಾಂಗ್ ಆಡಪ್ಪ ದೇವರಿಗೋಸ್ಕರ ಅಂತ ಕೇಳ್ತೀರಾ? ಇಲ್ಲ. ಓಕೆನಾ? ಚಿಕ್ಕ ಮಕ್ಕಳೆಲ್ಲ ಫಿಲ್ಮ್ ಸಾಂಗ್ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮಕ್ಕಳಿಗೆ ಹೇಳ್ಕೊಡ್ಬೇಕು ನೀವು, ಬೇಡ ಬೇಡ ಬೇಡ, ದೇವರ ಹಾಡನ್ನು ಆಡಪ್ಪ ಅಂತ ಹೇಳಿ ಆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಚಿಕ್ಕ ಮಕ್ಕಳಿಗೆ ಚಿಕ್ಕವರಾಗಿರೋವಾಗಲೇ ನೀವು ಆರಾಧನೆ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿಸ್ರಿ. ನಿಮ್ಮ ಮಕ್ಕಳು ಆರಾಧನೆ ಮಾಡುವಾಗ ಚಿಕ್ಕ ಮಕ್ಕಳು ಇರೋವಾಗಲೇ ಏನಾಗುತ್ತೆ, ಅವರಿಗೆ ಆರಾಧನೆ ಅನ್ನೋದೊಂದು ಬಂದುಬಿಟ್ರೆ ಅವರು ಬೆಳೆಯುವಾಗಲೇ ಜ್ಞಾನದಲ್ಲಿ ಬೆಳೀತಾರೆ, ವಿವೇಕದಲ್ಲಿ ಬೆಳೀತಾರೆ, ಮತ್ತೆ ದೇವರ ಭಯಭಕ್ತಿಯಲ್ಲಿ ಬೆಳೀತಾರೆ, ಮತ್ತು ಒಳ್ಳೆ ಜ್ಞಾನ ಬರುತ್ತೆ ಅವರಿಗೆ, ಚೆನ್ನಾಗಿ ಓದ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಆಯ್ತಾ ಬುಕ್ಸ್ ನೋಡ್ಕೊಳ್ದೇ ಎಷ್ಟು ಹಾಡು ಬರುತ್ತೆ ನೀವು ಇವತ್ತು ಕೇಳ್ಕೊಡ್ರಿ. ಆ ಮಕ್ಕಳಿಗೆ ಯಾವ್ದು ಇಷ್ಟನೋ, ಆ ಮಕ್ಕಳಿಗೆ ಯಾವ ಹಾಡು ಇಷ್ಟನೋ ಆ ಹಾಡನ್ನು ಬುಕ್ಸ್ ನೋಡ್ದೇ ಅದನ್ನು ಆಡೋದಕ್ಕೆ ಅವರಿಗೆ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಹೌದು, ಹಾಗೇನಾಗುತ್ತೆ, ನಿಮ್ಮ ಮಕ್ಕಳಿಗೂ ಸಹ ಅಭಿವೃದ್ಧಿ ಬರುತ್ತೆ, ನಿಮ್ಮ ಮಕ್ಕಳಿಗೂ ಸಹ ಆರೋಗ್ಯ ಬರುತ್ತೆ, ನಿಮ್ಮ ಮಕ್ಕಳಿಗೂ ಸಹ ಸಮೃದ್ಧಿ ಬರುತ್ತೆ. ಸೊ ನಾನೀಗ ಅಂದ್ಕೊಳ್ತೀನಿ, ನಿಮ್ಮನ್ನು ಈ ಆರಾಧನೆ ನಿಜವಾಗ್ಲೂ ಇನ್ನು ಮುಂದೆ ಅಭಿವೃದ್ಧಿಯ ಕಡೆಗೆ ನಡೆಸುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇದು ನಿಮಗೆ ತುಂಬ ಉಪಯೋಗ ಆಗಿತ್ತು ಅಂತ ಅಂದ್ಕೊಳ್ತೇನೆ. ಒಬ್ಬ ವ್ಯಕ್ತಿಯನ್ನು ನಾನು ತೋರಿಸಿ ನಾನು ನಿಮಗೆ ಮುಗಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಬೈಬಲಲ್ಲಿ ಇದೇ ರೀತಿಯಾಗಿ ಆಶೀರ್ವಾದ ಹೊಂದಿ ಮರಣವನ್ನು ಒಪ್ಪಿದಂಥ, ಮರಣವನ್ನು ಕಂಡಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಅವರ ಹೆಸರು ದಾವಿದನ್ ಅಂತ ಅಂದ್ಬಿಟ್ಟು. ಓಕೆನಾ? ನಾವೆಲ್ಲ ತೆಗೆದುಕೊಳ್ಳೋಣ. ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದಲ್ಲಿ ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದಲ್ಲಿ ಕಡೆಯ ಅಧ್ಯಾಯ. ಸೊ ಅದನ್ನು ಓದಿ ನಾನು ನಿಮಗೋಸ್ಕರ ಪ್ರೇಯರ್ ಮಾಡಲಿಕ್ಕೆ ಹೋಗ್ತೇನೆ. ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದಲ್ಲಿ
28ನೇ ವಾಕ್ಯವನ್ನು ನಾವು ಓದೋಣ. ಇನ್ನೊಂದು ಸಾರಿ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ರಿ. ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ. ಇಲ್ಲಿ ದಾವಿದನ ಕುರಿತಾಗಿ ಎಷ್ಟು ಚೆನ್ನಾಗಿ ದೇವರು ಹೇಳ್ತಾ ಇದ್ದಾರೆ ನೋಡ್ರಿ. ಅವನು ಐಶ್ವರ್ಯ, ಮಾನ, ದೀರ್ಘಾಯುಷ್ಯ ಇವುಗಳನ್ನು ಅನುಭವಿಸಿದ ನಂತರ ತುಂಬ ವೃದ್ಧನಾಗಿ ಮರಣ ಹೊಂದಿದನು. ಎಂತ ಒಳ್ಳೆಯ ವಾಕ್ಯ ಇದು, ಎಷ್ಟು ಚೆನ್ನಾಗಿದೆ. ಇವತ್ತು ವರ್ಷಿಪ್ ಲೀಡ್ ಮಾಡ್ತಕ್ಕಂಥ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೇನೆ, ದಯವಿಟ್ಟು ಹೇಳ್ತೇನೆ, ನಿಮ್ಮ ಆರಾಧನೆ ಕ್ರಮಗಳನ್ನ ಚೇಂಜ್ ಮಾಡ್ರಿ. ಯಾರೋ ಟಿ ಶರ್ಟ್ ಹಾಕೊಂಡು ಆರಾಧನೆ ಮಾಡ್ತಾರೆ, ಯಾರೋ ಏನೇನೋ ಬೇರೆ ಬೇರೆ ತಲೆ ಆರಾಧನೆ, ಬೇಡ 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 ಬೇಡ. ಪವಿತ್ರಾತ್ಮನ ಹತ್ರ ಕೇಳ್ರಿ, ದೇವರೇ ನಾನು ಯಾವ ರೀತಿ ಆರಾಧನೆ ಮಾಡ್ಬೇಕಂತ. ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಯಾರಾದರೂ ಲೀಡರ್ಗಳು ನೋಡ್ತಾ ಇದ್ರೆ, ವರ್ಷಿಪ್ ಲೀಡರ್ಗಳು ಕೊಯರಲ್ಲಿ ನಿಂತ್ಕೊಳ್ತಕ್ಕಂಥವ್ರು, ಕೀಬೋರ್ಡ್ ಪ್ಲೇ ಮಾಡ್ತಕ್ಕಂಥವ್ರು ಅಥವಾ ಪ್ಯಾಡ್ ಪ್ಲೇ ಮಾಡ್ತಕ್ಕಂಥವ್ರು, ಇನ್ಸ್ಟ್ರೂಮೆಂಟ್ ಯಾವುದೇ ಪ್ಲೇ ಮಾಡ್ತಕ್ಕಂಥವ್ರು ಯಾರಾದರೂ ಒಂದು ವೇಳೆ ನೋಡ್ತಾ ಇದ್ರೆ, ದಯವಿಟ್ಟು ಹೇಳ್ತೇನೆ, ಬೇರೆ ವ್ಯಕ್ತಿಗಳನ್ನು ನೋಡಿ ಅಲ್ಲ, ಪವಿತ್ರಾತ್ಮನ ಹತ್ರ ಕೇಳ್ರಿ, ದೇವರೇ ನಾನು ಹೇಗೆ ಆರಾಧಿಸ್ಬೇಕಂತ ಹೇಳಿ. ನಿಮಗೆ ಅಭಿವೃದ್ಧಿ ಬರುತ್ತೆ ಮತ್ತು ದೀರ್ಘಾಯುಷ್ಯ ಬರುತ್ತೆ. ಇಷ್ಟು ಚೆನ್ನಾಗಿ ದೇವರ ವಾಕ್ಯ ಹೇಳುತ್ತೆ. ನಾನು ಹೇಳಿದೆ ಹೇಗೆ ಆರಾಧನೆ ಅಭಿವೃದ್ಧಿ ಕಡೆಗೆ ನಡೆಸುತ್ತೆ ಅಂತ ಹೇಳ್ತಾ ನಾನು ಈ ವಾಕ್ಯದೊಟ್ಟಿಗೆ ಹೆಂಟ್ ಮಾಡ್ತಾ ಇದ್ದೀನಿ. ದಾವಿದನು ಒಳ್ಳೆಯ ಆರಾಧನೆ ಮಾಡ್ತಕ್ಕಂಥ ವ್ಯಕ್ತಿ. ಅವನಿಗೊಂದೇ ಗೊತ್ತಿತ್ತು, ಅವನಿಗೇನು ಗೊತ್ತಿಲ್ಲ ಬೇರೆ. ಹೆಂಗೆ ರಾಜ್ಯವನ್ನು ನಡೆಸಬೇಕು, ಹೆಂಗೆ ಜನರನ್ನ ಆಡ್ಬೇಕು, ಅದೇನು ಗೊತ್ತಿಲ್ಲ. ಬರೀ ಅವನಿಗೆ ಕುರಿ ಕಾಯ್ದಷ್ಟೇ ಗೊತ್ತಿತ್ತು ಕಾಡಲ್ಲಿ. ಬಟ್ ಅಂಥ ವ್ಯಕ್ತಿ ಅರಸನನ್ನಾಗಿ ದೇವರು ಮಾಡೋದಕ್ಕೆ ಕಾರಣ ಅವನು ವರ್ಷಿಪ್ ಸ್ಟೈಲ್. ಅವನೊಂದು ಆರಾಧನೆ ಮಾಡ್ತಕ್ಕಂಥ ಒಂದು ವಿಧಾನ ಇತ್ತಲ್ಲ, ಓ ಎಂತ ಸುಂದರವಾದ ಆರಾಧನೆ. ಆರಾಧನೆ ಮಾಡ್ತಾ ಮಾಡ್ತಾನೆ ಅವನು ರಾಜನಾಗ್ಬಿಟ್ಟ. ಬೈಬಲ್ ಕೊನೆಯಲ್ಲಿ ಅವನಿಗೇನು ಹೇಳುತ್ತೆ, ಅವನು ಐಶ್ವರ್ಯ. ನೋಡಿ, ಆರಾಧನೆ ಮಾಡ್ತಕ್ಕಂಥ ವ್ಯಕ್ತಿಗೆ ಐಶ್ವರ್ಯ ಇರುತ್ತೆ, ಮಾನ ಒಂದು ಒಳ್ಳೆ ಒಳ್ಳೆ ಹೆಸರು ಘನತೆ, ಓಕೆನಾ, ದೀರ್ಘಾಯುಷ್ಯ, ಓಕೆನಾ, ಆಯಸ್ಸು ಜಾಸ್ತಿ ಇರುತ್ತೆ ಅವನಿಗೆ. ಇವುಗಳನ್ನೆಲ್ಲ ಅನುಭವಿಸಿದ ನಂತರವೇ ನೀನು ತುಂಬ ವೃದ್ಧನಾಗಿ ಮರಣವಂತೀಯ. ಸಮೃದ್ಧಿಯಾಗಿರ್ತಕ್ಕಂಥ ಸಾವು. ಸೊ ಇದು ಬರಬೇಕು, ಇದೆಲ್ಲ ನಿಮ್ಮ ಜೀವಿತದಲ್ಲಿ ಬರಬೇಕಂತ ಹೇಳಿದರೆ ಖಂಡಿತವಾಗ್ಲೂ ಹೇಳ್ತೇನೆ, ನಿಮ್ಮ ಆರಾಧನೆ ಕ್ರಮಗಳನ್ನ ಚೇಂಜ್ ಮಾಡಿರಿ. ಆಯ್ತಾ, ಇವತ್ತಿಂದ ಕಮಿಟ್ ಮಾಡಿರಿ, ದೇವರೇ ಉಸಿರಿರೋವರೆಗೆ ನಾನು ನಿಮ್ಮನ್ನು ಆರಾಧಿಸ್ತೇನೆ ದೇವರೇ. ನನ್ನ ಒಂದು ಕಡೆ ಮೀಟಿಂಗ್ ಹೋದಾಗ ನಾನು ಪ್ರೇಯರ್ ಮಾಡಿ ಆರಾಧನೆ ಮಾಡಿ ಮೆಸೇಜ್ ಕೊಟ್ಟು ಕೆಳಗಿಳಿದ ಮೇಲೆ ಒಂದು ಫ್ಯಾಮಿಲಿ ಬಂತು. ಆ ಫ್ಯಾಮಿಲಿಗೆ ಒಬ್ಬರೇ ಮಗಳು, ಸುಂದರವಾದ ಮಗಳು. ಆ ಮಗಳನ್ನ ಕರ್ಕೊಂಡು ಬಂದರು. ಕರ್ಕೊಂಡು ಬಂದ ನಂತರ ಹೇಳ್ತಾ ಇದ್ರು, ಪಾಸ್ಟರ್, ನಿಮ್ಮ ಹಾಡುಗಳು ಕೇಳಿದ ನಂತರ, ನಿಮ್ಮ ಮೆಸೇಜ್ ಕೇಳಿದ ನಂತರ ನನ್ನ ಮಗಳು ಒಂದು 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 ತ್ಯಾಗ ಮಾಡಿದ್ಲು. ಏನಂದ್ರೆ, ಇವತ್ತಿಂದ ಅವಳು ಒಳ್ಳೆ ಸಿಂಗರ್, ಫಿಲ್ಮ್ ಸಾಂಗ್ಗಳನ್ನ ಹಾಡ್ತಾ ಇದ್ಲು, ಇವತ್ತಿಂದ ಒಂದು ಫಿಲ್ಮ್ ಸಾಂಗ್ ಹಾಡಲ್ಲ ಅಣ್ಣ, ನಾನು ಬರೀ ದೇವರಿಗೋಸ್ಕರ ಹಾಡ್ತೀನಿ. ಎಂಥ ಕಮಿಟ್ಮೆಂಟ್ ಅಲ್ವಾ. ಹಾಗಿದ್ರೆ ಇವತ್ತು ಇಲ್ಲಿ ನೋಡ್ತಾ ಇರ್ತಕ್ಕಂಥ ದೇವ ಮಕ್ಕಳಿಗೆ ಹೇಳ್ತೇನೆ, ಬೇಡ, ಯಾವುದೋ ಫಿಲಮಲ್ಲಿ ಇರ್ತಕ್ಕಂಥ ಹಾಡು ಹಾಡಿ ಯಾಕೆ ಸುಮ್ಮನೆ ನಿಮ್ಮ ಆಯಸ್ಸನ್ನು ಕಡಿಮೆ ಮಾಡ್ಕೊಳ್ತೀರಾ, ನಿಮ್ಮ ಅಭಿವೃದ್ಧಿಯನ್ನು ಕಡಿಮೆ ಮಾಡ್ಕೊಳ್ತೀರಾ. ಬೇಡ, ದೇವರನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭ. ದೇವರ ಹಾಡುಗಳನ್ನ ಹಾಡಿದರೆ ನಿಮಗೆ ಎಷ್ಟೋ ವರ್ಷ ಇನ್ನು ಆಯಸ್ಸು ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಏನು ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ, ಆರಾಧನೆ ನಿಮ್ಮನ್ನು ಅಭಿವೃದ್ಧಿಯ ಕಡೆಗೆ ನಡೆಸುತ್ತೆ. ಎಲ್ಲೋ ನಿಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಕಂಡಿಲ್ಲ, ಕಾರಣ ಆರಾಧನೆ ಕೊರತೆ. ಈ ಮೆಸೇಜ್ ನಿಮಗೆ ತುಂಬ ಉಪಯೋಗ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಮುಂದಿನ ವಾರ ಇನ್ನೊಂದು ಆರಾಧನೆ ಕುರಿತು ಒಂದು ಸೀಕ್ರೆಟನ್ನು ತೆಗೆದುಕೊಂಡು ಬರ್ತೇನೆ. ನೀವು ಇದನ್ನು ನೋಟ್ ಮಾಡ್ಕೊಳ್ರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದನ್ನು ಕಳಿಸ್ಕೊಡಿ. ಎಷ್ಟು ಸಾಧ್ಯನೋ ಅಷ್ಟು ಜನರಿಗೆ ಇದನ್ನು ಎಲ್ಲ ನೀವು ಸೆಂಡ್ ಮಾಡಿ ಎಲ್ಲ ಜನರಿಗೆ ಪರಿಚಯ ಮಾಡಿಕೊಡ್ರಿ. ಅವರು ಸಹ ಇದರ ಬಗ್ಗೆ ನೋಡಲಿ, ಇದನ್ನು ಕಲ್ತ್ಕೊಳ್ಳಿ, ನಂತರ ಅವರು ಸಹ ಚೆನ್ನಾಗಿ ದೇವರನ್ನು ಆರಾಧನೆ ಮಾಡಲಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಾನೊಂದು ಇವತ್ತೊಂದು ಕಮಿಟ್ಮೆಂಟ್ ಮಾಡಿಕೊಳ್ರಿ, ಅಪ್ಪ ಉಸಿರಿರೋವರೆಗೆ ನಾನು ನಿಮ್ಮನ್ನು ಆರಾಧಿಸ್ತೇನೆ. ಎಲ್ಲ ದಿನ ಎಲ್ಲ ಕ್ಷಣ ನಾನು ನಿಮ್ಮನ್ನು ಆರಾಧಿಸ್ತೇನೆ ಅಂತ ಹೇಳಿ. ಅದಕ್ಕೆ ನಾನೊಂದು ಹಾಡಲ್ಲಿ ಈ ರೀತಿಯಾಗಿ ಬರೆಯುತ್ತೇನೆ, ನೀವೆಷ್ಟು ಒಳ್ಳೆಯವರಪ್ಪ, ಆ ಸಾಂಗಲ್ಲಿ ನಾನು ಬರೆಯುತ್ತೇನೆ. ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ, ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿ ಹೇಗೇಳಪ್ಪ, ಈ ಹಾಡು ನಿನಗಾಗಿಯೇ ಆ
ಆಡುವೆನು ನನ್ನೇಸುವೆ. ಇಷ್ಟು ಚೆನ್ನಾಗಿ ಹಾಡನ್ನು ದೇವರು ನನಗೆ ಕೊಟ್ಟರು. ನನ್ನ ಹೃದಯದ ಬಯಕೆ, ನನ್ನ ಮಿಡಿತ ಎಲ್ಲ ಅಷ್ಟೇ, ಉಸಿರಿರುವ ಎಲ್ಲ ದಿನಗಳು ನಾನು ಆತನನ್ನು ಆರಾಧಿಸ್ಬೇಕಂತ ಇಷ್ಟ. ಅದಕ್ಕೆ ನಾನು ಹೇಳಿದೆ, ಜೀವನವೆಲ್ಲ ನಿನಗೋಸ್ಕರನೇ ಹಾಡ್ತೀನಿ ಕರ್ತನೆ. ಸಾಧಾರಣವಾದ ದೇವರಲ್ಲ ಅವರು, ಸರ್ವಶಕ್ತನಾದ ದೇವರು ನನ್ನ ಜೀವಿತದಲ್ಲಿ ಮಾತ್ರ. ಯಾಕೆಂತ ಹೇಳಿದರೆ, ಒಂದು ಹೋಟೆಲಲ್ಲಿ ಲೋಟ ತೊಳೆಯೋಕ್ಕೆ ಗತಿ ಇಲ್ಲದ ನನ್ನನ್ನು ಕರ್ಕೊಂಡು ಬಂದ ದೇವರು ಇಷ್ಟು ಚೆನ್ನಾಗಿ ಮೇಲಕ್ಕೆತ್ತಿದ್ರು. ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ರು. ಇದು ಆತ ನನಗೆ ಕೊಟ್ಟಿರತಕ್ಕಂಥ ಒಂದು ಒಳ್ಳೆಯ ಭಿಕ್ಷೆಯಿಂದ ಅಂತ ಆ ವರ್ಡ್ನ ಯೂಸ್ ಮಾಡಿಕೊಂಡು ನಾನು ಇಷ್ಟಪಡ್ತೀನಿ. ಆತನ ಕೊಟ್ಟಿರತಕ್ಕಂಥ ಒಂದು ಭಿಕ್ಷೆ ಅಷ್ಟೇ, ಅದು ಭಿಕ್ಷೆ ಅಷ್ಟೇ. ಅದಕ್ಕೆ ನಾನು ಈ 5ನೇ ಆಲ್ಬಮಲ್ಲಿ ಒಂದು ಬರಿತೇನೆ, ಏನೆಲ್ಲ ಮಾಡಿದ್ರು ಸಹ ಒಂದೇ ಒಂದು ಮಾತು ಆತನಿಗೆ ಹೇಳ್ತೇನೆ. ನಾನೇನು ಇಲ್ಲ, ನಾ ಬರೀ ಮಣ್ಣೇ, ನೀನೇ ಯಜಮಾನನು. ನಾನೇನು ಇಲ್ಲ, ನಾ ಬರೀ ಮಣ್ಣೇ, ನೀನೇ ಯಜಮಾನನು. ನಾನೇನೇ ಸಾಧನೆ ಮಾಡಿದ್ರು, ನಾನೇನೇ ಒಂದು ಎಲ್ಲೇ ಹೆಸರು ಪಡ್ಕೊಂಡಿದ್ರು, ಅದು ನನ್ನಿಂದ ಅಲ್ಲ, ನನಗೆ ಕೊಟ್ಟಿರ್ತಕ್ಕಂಥ ಆರಾಧನೆಯಿಂದ ನನಗೆ ಈ ಘನ ಮಾನ ಮಹಿಮೆ ಮತ್ತು ಏನಾದ್ರು ಒಂದು ಸ್ವಲ್ಪ ಅಭಿವೃದ್ಧಿ ಬಂದಿದೆ ಅಂತ ಹೇಳಿದರೆ ಅದು ಆರಾಧನೆಯಿಂದ. ಮತ್ತು ನಾನು ಇಷ್ಟು ಆರೋಗ್ಯವಾಗಿದ್ದೀನಿ ಅಂತ ಹೇಳಿದ್ರೆ ಅದು ಆರಾಧನೆಯಿಂದ. ಜನ ಇಷ್ಟು ನನ್ನನ್ನು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಅದು ಆರಾಧನೆಯಿಂದ. ಹೌದು ಬ್ರದರ್, ನೀವು ಸಹ ಆರಾಧನೆ ಮಾಡಿ. ಸಿಸ್ಟರ್, ನೀವು ಸಹ ಆರಾಧನೆ ಮಾಡಿ. ನಿಮ್ಮ ಬಿಸ್ನೆಸ್ ಮಾರ್ಪಡುತ್ತೆ, ನಿಮ್ಮ ಕುಟುಂಬ ಮಾರ್ಪಡುತ್ತೆ, ನಿಮ್ಮ ಸ್ಥಿತಿಗತಿಗಳು ಮಾರ್ಪಡುತ್ತೆ, ನಿಮ್ಮ ಆರೋಗ್ಯದ ಸ್ಥಿತಿ ಚೇಂಜ್ ಆಗುತ್ತೆ. ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಸೊ ದೇವರ ನಿಮ್ಮನ್ನ ಆಶೀರ್ವಾದ ಮಾಡಲಿ. ಇದರಿಂದ ನಿಮಗೆ ಆಶೀರ್ವಾದ ಬಂದಿ ಅಂತ ನಾನು ಅಂದ್ಕೊಳ್ತೇನೆ. ನಾನು ತುಂಬ ನಿಮ್ಮ ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೀನಿ, ನೀವೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ. ದೇವರ ನಿಮ್ಮನ್ನ ಆಶೀರ್ವಾದ ಮಾಡಲಿ. ಮತ್ತು ಸೆಕೆಂಡ್ ಪಾರ್ಟಲ್ಲಿ ಹೇಗೆ ಆಶೀರ್ವಾದ ಬರುತ್ತೆ ಮತ್ತು ಹೇಗೆ ಆರಾಧನೆಯಿಂದ ಏನಾಗುತ್ತೆ ಅನ್ನೋದು ಇನ್ನೊಂದು ಸೀಕ್ರೆಟ್ ಅಂತ ತೆಗೆದುಕೊಂಡು ಬರ್ತೀನಿ. ಅದಕ್ಕೋಸ್ಕರ ಕಾಯಿರಿ, ಅದು ಯಾವಾಗ ಅಂತ ಗೊತ್ತಿಲ್ಲ, ಆದಷ್ಟು ಬೇಗ ನಾನು ಬರ್ತೀನಿ. ಸೊ ನೀವೆಲ್ಲ ನನಗೋಸ್ಕರ ಪ್ರೇಯರ್ ಮಾಡಿರಿ, ನಾನು ಸಹ ನಿಮಗೋಸ್ಕರ ಪ್ರೇಯರ್ ಮಾಡ್ತೀನಿ. ಇಲ್ಲಿ ಎಷ್ಟು ಜನ ಕಮೆಂಟ್ ಮಾಡಿದ್ದೀರಾ ಅವರಿಗೆಲ್ಲರಿಗೆ ನಾನು ಕಮೆಂಟ್ಗೆ ನಾನು ರಿಪ್ಲೈ ಮಾಡಲ್ಲ. ನೀವೇನು ಬೇಜಾರು ಮಾಡ್ಕೊಳ್ಬೇಡಿ, ನಾನು ನಿಮಗೋಸ್ಕರ ಪ್ರೇಯರ್ ಮಾಡ್ತೀನಿ ಆ ಕಮೆಂಟ್ಗಳನ್ನ ನೋಡಿ. ನೀವೆಲ್ಲರೂ ಸಹ ಇದನ್ನು ಎಷ್ಟು ಜನರಿಗಾಗುತ್ತೆ ಅಷ್ಟು ಜನರಿಗೆ ಶೇರ್ ಮಾಡಿರಿ. ಸೊ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತು ಕೆಲವರು ಹೆಸರುಗಳನ್ನ ನನಗೆ ಹೇಳಲಿಕ್ಕೆ ಸಮಯ ಸಿಗಲಿಲ್ಲ, ನೀವು ಯಾರೂ ಸಹ ಬೇಜಾರು ಮಾಡ್ಕೊಳ್ಬೇಡ್ರಿ. ನೀವೆಲ್ಲರೂ ಸಹ ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿರ್ತೀರ, ಅದು ಮಾತ್ರ ಸಾಕು. ನನ್ನ ಒಂದೇ ಒಂದು ಉದ್ದೇಶ, ನನ್ನ ಕರ್ನಾಟಕ ರಾಜ್ಯ ಆರಾಧನೆಯಲ್ಲಿ ಬಹಳ ಚೆನ್ನಾಗಿ ಬೆಳಿಬೇಕು. ನನ್ನ ಕರ್ನಾಟಕ ರಾಜ್ಯದಲ್ಲಿ ಆರಾಧನೆ ವೀರ ಎದ್ದೇಳ್ಬೇಕು. ತಮಿಳ್ನಾಡಿನಲ್ಲಿದ್ದಾರೆ ಫಾದರ್ ಬರ್ಗ್ಸ್ಮನ್. ಕರ್ನಾಟಕದಲ್ಲಿ ಆವಾಗ ನಮಗೆ ಪ್ರಾರಂಭದಲ್ಲಿ ಆರಾಧನೆ ಅಂದರೆ ಏನು ಅಂತ ತಿಳಿಯಪಡಿಸ್ ಆರಾಧನೆ ಪರಿಚಯ ಮಾಡಿಕೊಟ್ಟವರೆ ಪಾಸ್ಟರ್ ವೆಂಕಟೇಶ್, ಬ್ರದರ್ ಕಾಳನಾಯ್ಕ್, ಅವ್ರನ್ನೆಲ್ಲ ನಾವು ಮರಿಲಿಕ್ಕಾಗಲ್ಲ. ಖಂಡಿತವಾಗಿ ಕರ್ನಾಟಕದಲ್ಲಿ ಏನೋ ಒಂದು ಇವತ್ತು ಆರಾಧನೆ ಇದೆ ಅಂತ ಹೇಳಿದರೆ ಅದಕ್ಕೆ ಅಂಥ ಒಳ್ಳೊಳ್ಳೆ ದೇವಸೇವಕರು ಕಾರಣ. ಪಾಸ್ಟರ್ ವೆಂಕಟೇಶ್ ಮತ್ತು ಬ್ರದರ್ ಕಾಳ್ ಅವರ ಹಾಡುಗಳು ಎಲ್ಲ ಮನ ಮುಟ್ತಕ್ಕಂಥ ಹಾಡುಗಳು. ಫಾದರ್ ಬರ್ಗ್ಸ್ಮನ್ ಸಾಂಗ್ ಅಂತೂ ಓ, ಅದು ಎಷ್ಟು ಸಾರಿ ನನ್ನ ಬಲಪಡಿಸಿದೆ. ಮೋಸಸ್ ರಾಜಶೇಖರ್ ಸಾಂಗ್ ಎಲ್ಲ. ಸೊ ಹಾಗೆ ನಾವೇನು ಮಾಡೋಣ, ಎಲ್ಲ ಹಾಡುಗಳನ್ನ ಹಾಡಲಿಕ್ಕೆ ಪ್ರಾಕ್ಟೀಸ್ ಮಾಡೋಣ, ಎಲ್ಲರ ಹಾಡುಗಳನ್ನ ಹಾಡೋಣ ಚರ್ಚಲ್ಲಿ. ಬಟ್ ಹೇಗೋ ದೇವರಿಗೆ ಮಹಿಮೆ ಆಗುವ ಹಾಗೆ ನಾವು ಆರಾಧನೆ ಮಾಡೋಣ ಅಷ್ಟೆ. ನನಗೊಂದು ಆಸೆ, ನನ್ನ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆಯ ಆರಾಧನೆ ವೀರರು ಎದ್ದೇಳಬೇಕು, ಇನ್ನೂ ಆರಾಧನೆ ಚೆನ್ನಾಗಿ ಹೇಳಬೇಕು. ಆ ಆರಾಧನೆ ಕೇಳಿ ನನ್ನ ಕರ್ನಾಟಕ ರಾಜ್ಯಕ್ಕೆ ಅಭಿವೃದ್ಧಿ ಬರಬೇಕು, ಅದು ನನ್ನ ಉದ್ದೇಶ. ಅದಕ್ಕೋಸ್ಕರ ಅದೊಂದೇ ಒಂದು ಮಾರ್ಗ, ಕರ್ನಾಟಕ ರಾಜ್ಯ ಅಭಿವೃದ್ಧಿ ಹೊಂದಬೇಕಂತ ಹೇಳಿದರೆ ಅದಕ್ಕೆ ಒಂದೇ ಒಂದು ಮಾರ್ಗ, ನಾವೆಲ್ಲರೂ ಸೇರಿ ಆರಾಧನೆ ಮಾಡಬೇಕು. ಆರಾಧನೆ ಮಾಡಿದಾಗ ದೇವರು ಕರ್ನಾಟಕ ರಾಜ್ಯದಲ್ಲಿ ತನ್ನ ಸಿಂಹಾಸನವನ್ನು ಹಾಕಿ ಕೂತ್ಕೊಳ್ತಾರೆ. ಆತನಲ್ಲಿ ಕೂತ್ಕೊಂಡಾಗ ನಾವು ಯಾವಾಗ ಬೇಕಾದರೂ ಹೋಗಿ ಮೀಟ್ ಮಾಡ್ಬೋದು, ಏನು ಬೇಕಾದರೂ ಕೇಳ್ಬೋದು, ಆತನ ಎಲ್ಲವನ್ನ ಕೊಡ್ತಕ್ಕಂಥ ದೇವರಾಗಿದ್ದಾನೆ. ಸೊ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಎಷ್ಟು ಸಾಧ್ಯನೋ ಅಷ್ಟು ಜನರಿಗೆ ಇದನ್ನು ರೀಚ್ ಮಾಡಿ ಕೊಡ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸೊ ಕೊಡೆಯಲ್ಲಿ ನಾನು ನಿಮಗೋಸ್ಕರ ಪ್ರೇಯರ್ ಮಾಡ್ತೀನಿ, ಹಾಗೆಲ್ಲ ನಾವು ಕಣ್ಣುಗಳನ್ನ ಮುಚ್ಚೋಣ. ಕರ್ತನೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇನೆಪ್ಪ. ಈ ಲೈವಲ್ಲಿ ಎಷ್ಟು ಜನ ಆರಾಧನೆಯ ಬಗ್ಗೆ ನೋಡ್ತಾ ಇದ್ದರು ಅವರೆಲ್ಲರನ್ನು ಕರ್ತನೆ, ಅವರ ಜೀವಿತಗಳನ್ನ ನೀನು ಮಾರ್ಪಡಿಸು, ಅವರ ಬಿಸ್ನೆಸ್ಗಳನ್ನ ಮಾರ್ಪಡಿಸು, ಅವ್ರ ಕುಟುಂಬಗಳನ್ನ ಮಾರ್ಪಡಿಸು, ಅವರ ಗಂಡ ಅವರ ಹೆಂಡತಿಯರನ್ನು ಅವ್ರ ಮಕ್ಕಳುಗಳನ್ನ ಮಾರ್ಪಡಿಸು ಕರ್ತನೆ. ಯಾವ್ಯಾವ ಜಾಗದಲ್ಲಿ ಅವರು ಅಭಿವೃದ್ಧಿ ಕಾಣದೆ ಹೋಗಿದ್ದರು ಆ ಜಾಗದಲ್ಲೆಲ್ಲ ಕರ್ತನೆ ಆರಾಧನೆ ಅಭಿಷೇಕವನ್ನು ಕೊಟ್ಟು ಮತ್ತೆ ಅಭಿವೃದ್ಧಿಯನ್ನು ಕಾಣೋದಕ್ಕೆ ನೀನು ಸಹಾಯ ಮಾಡಿಕೊಡು ಕರ್ತನೆ.
ಮನಪೂರ್ವಕವಾಗಿ ನಾನು ಈ ಮಕ್ಕಳುಗಳನ್ನ ಆಶೀರ್ವಾದ ಮಾಡ್ತಾ ಇದ್ದೇನೆ ಕರ್ತನೆ. ದೇವರೇ, ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ದೇವರೇ ಈ ಮಕ್ಕಳು ಇವತ್ತಿಂದ ಆರಾಧನೆಯನ್ನು ಮಾಡ್ತಾರೆ. ಆರಾಧನೆಯಲ್ಲಿ ದೇವರೇ ಇವರು ಅಭಿವೃದ್ಧಿ ಕಡೆಗೆ ನಡೆದು ಹೋಗೋದಕ್ಕೆ ನೀನು ಸಹಾಯ ಮಾಡಿಕೊಡು ಅಂತ ನಾನು ಕೇಳಿಕೊಳ್ತೇನೆ. ಇವರ ಬಾಯಿಗಳಲ್ಲಿ, ಇವರ ಹೃದಯಗಳಲ್ಲಿ ನೂತನವಾದ ಹಾಡುಗಳನ್ನ ಹಿಡು ಕರ್ತನೆ. ದೇವರೇ, ಇವರ ಜೀವನ ಇರೋವರೆಗೆ ನಿಮಗೋಸ್ಕರ ಆಡಿ ಮೈಮೆ ಪಡಿಸೋದಕ್ಕೆ ನೀನು ಸಹಾಯ ಮಾಡಿಕೊಡು ಕರ್ತನೆ. ದೇವರೇ, ಈ ಆರಾಧನೆ ಕುರಿತು ನನಗೆ ಹೇಳ್ಕೊಡೋದಕ್ಕೆ ನೀನು ಕಲಿಸಿಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಮಾಡ್ತೇನೆ. ನಾನೇನಾದರೂ ಸ್ವಂತ ಜ್ಞಾನದಲ್ಲಿ ಮಾತಾಡಿದ್ರೆ ನನ್ನನ್ನು ಮನ್ನಿಸು, ಕ್ಷಮಿಸು. ಇದರಿಂದ ಬಂದ ಏನಾದರೂ ಘನತೆ, ಮಾನ, ಮಹಿಮೆ ಬಂದಿದ್ರೆ ಅದು ನಿಮಗೆ ಮಾತ್ರ ಸಲ್ಲಲಿ ಕರ್ತನೆ. ನೀನು ಕರ್ಕೊಂಡು ಬಂದು ಈ ಜನರಿಗೆ ಹೇಳಿಕೊಟ್ಟಿದ್ಯಾ, ಅದಕ್ಕಾಗಿ ನಾನು ಘನವನ್ನು ಸಲ್ಲಿಸ್ತೇನೆ. ನನ್ನ ಕರ್ನಾಟಕ ರಾಜ್ಯ ಆರಾಧನೆಯಲ್ಲಿ ದೇವರೇ ಇನ್ನು ಮೇಲೆ ಹೆಚ್ಚಾಗಿ ಪಾಲ್ಗೊಳ್ಳಲಿ ಕರ್ತನೆ. ಆರಾಧನೆಯಲ್ಲಿ ನಿಮ್ಮನ್ನ ಮಹಿಮೆ ಪಡಿಸ್ಲಿ ಅಂತ ನಾನು ಕೇಳಿಕೊಳ್ತೇನೆ. ಅಪ್ಪ, ಅನೇಕ ಜನರಿಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದ್ದಾರೆ ಕರ್ತನೆ. ಅವರ ಬಿಸ್ನೆಸ್ಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅವರ ಬಿಸ್ನೆಸ್ಗಳೆಲ್ಲವೂ ಸಹ ದೇವರೇ ಮತ್ತೆ ಎದ್ದೇಳಲಿ ಕರ್ತನೆ. ಮತ್ತೆ ಆ ಬಿಸ್ನೆಸ್ಸಲ್ಲಿ ದೇವರೇ ಅವರ ಅಭಿವೃದ್ಧಿ ಕಾಣೋದಕ್ಕೆ, ಅವರ ಕುಟುಂಬಗಳಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ, ದೇವರೇ ಅವರ ವೈಯಕ್ತಿಕವಾದ ಜೀವಿತದಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ನೀನು ಸಹಾಯ ಮಾಡಿಕೊಡು. ಕೃಪೆ ಮಾಡು, ಕರುಣೆ ತೋರಿಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.